students, welcome back to Swabodha channel for history class. We'll continue to discuss the topic origin and evolution of life. In the previous session, we have discussed about the evolution of and origin of Earth and how the Big Bang theory led to the evolution of Earth and what happened to Earth after evolution, all those factors we have discussed. And now we will be discussing about the origin and evolution of life. Nama hindina ondu avadinalli naavu bhoomiya vikasa hegaitu bhoomiya vikasakke sambandhapattanta siddhantagalenu adralli mahasphota siddhantada pramukhyate yenu mahasphota siddhantavada nantara bhoomi hege vikasa honduta bantu ಅದರಲ್ಲಿ ಭೂಮಿಯ ಒಂದೊಂದು ರಚನೆಗಳು ಹೇಗಾಗ್ತಾ ಬಂತು ಅಂತೆಲ್ಲ ನಾವು ಕಲ್ತಿದ್ದೇವೆ. ಇನ್ನು ಭೂಮಿಯಲ್ಲಿ ಜೀವರಾಶಿಯ ಉಗಮಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಲಿಲ್ಲ ಅಂತ ಕೂಡ ನಾವು ಕಲ್ತಿದ್ದೇವೆ. ಸೊ ವಿ ಕನ್ಕ್ಲೂಡೆಡ್ ಬೈ ಸೇಯಿಂಗ್ ಇನ್ ದ ಪ್ರೀವಿಯಸ್ ಸೆಷನ್ ದ್ಯಾಟ್ ಅರ್ತ್ ವಾಸ್ ಸ್ಟಿಲ್ ನಾಟ್ ಕಂಪ್ಯಾಟಿಬಲ್ ಫಾರ್ ವೆಲ್ಕಮಿಂಗ್ ಅ ನ್ಯೂ ಲೈಫ್ ಫಾರ್ಮ್ಸ್ ಅಂತ ಹೇಳಿದ್ದೇವೆ. ದಿಸ್ ಇಸ್ ಡ್ಯೂ ಟು ದಿ ಟಾಕ್ಸಿಸಿಟಿ ಇನ್ ದ ಅಟ್ಮಾಸ್ಫಿಯರ್, ಟಾಕ್ಸಿನ್ಸ್ ಇನ್ ದ ಅಟ್ಮಾಸ್ಫಿಯರ್. Now, how things changed, we'll see. There are many theories regarding the origin of life on Earth. ಭೂಮಿಯ ಮೇಲೆ ಜೀವರಾಶಿ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು ತಿಳಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಿದ್ಧಾಂತಗಳಿದೆ. ಬಟ್ ಈಚ್ ಆರ್ ಕಾಂಟ್ರಡಿಕ್ಟರಿ, ಪ್ರತಿಯೊಂದು ಒಂದಕ್ಕೆ ತದ್ವಿರುದ್ಧವಾದ ಸ್ವಭಾವದಲ್ಲಿ ಇರುವುದನ್ನು ನಾವು ನೋಡ್ಬೋದು. According to the most popular theory, ಒಂದು ಪ್ರಮುಖ ಸಿದ್ಧಾಂತದ ಪ್ರಕಾರ ನಾವು ನಮ್ಮ ಈ ಒಂದು ಪಾಠವನ್ನು ಮುಂದುವರಿಸ್ತಾ ಹೋಗೋಣ. According to a popular theory, around 700 million years ago, I write like this, to, I hope that you understand, million years ago, M-Y-A ಅಂತ ಬರೆದ್ರೆ million years ago ಅಂತ ಅರ್ಥ ಮಾಡ್ಕೊಳ್ಳಿ. Around 700 million years ago, ಇವತ್ತಿನಿಂದ ಸುಮಾರು 700 million ವರ್ಷಗಳ ಹಿಂದೆ, two basic chemicals in the Earth's atmosphere, that is hydrogen and carbon, somehow combined together to form the life in water. 700 million ವರ್ಷಗಳ ಹಿಂದೆ hydrogen and carbon, the two basic chemicals, somehow combined to form life in water. ಜೀವರಾಶಿಗೆ ಸಂಬಂಧಪಟ್ಟ ಹಾಗೆ ಈ ಸಿದ್ಧಾಂತ ಪ್ರಕಾರ 700 million ವರ್ಷಗಳ ಹಿಂದೆ ವಾತಾವರಣದಲ್ಲಿದ್ದಂತಹ ಎರಡು ಸಾಮಾನ್ಯ ಮೂಲಭೂತವಾದಂತಹ ರಾಸಾಯನಿಕಗಳಾದ ಜಲಜನಕ ಮತ್ತು ಇಂಗಾಲ ಸಂಯುಕ್ತಗೊಂಡು ಸಂಹಾವು ಅಂತ ಹೇಳಿದ್ದಾರೆ. ಇನ್ನೂ ವಿವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಇದು ಹೇಗೆ ಒಟ್ಟು ಸೇರಿತ್ತು ಅಂತ. ಈ ಎರಡು ರಾಸಾಯನಿಕಗಳು ಒಟ್ಟು ಸೇರಿದ ಪರಿಣಾಮವಾಗಿ ಕಂಬೈನ್ಡ್ ಟು ಫಾರ್ಮ್ ಲೈಫ್ ಇನ್ ವಾಟರ್, ನೀರಿನಲ್ಲಿ ಜೀವರಾಶಿ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. That life, initially it was impossible to decide whether it is, what kind of a life it is, yava bagiya jeevarashi ante helu kashta agitu. But gradually, slowly this life evolved into a primitive water plant. ee ondu jeeva yenu neeralli srishti agide idu nidanakke hanta hantavagi vikasagolluda ondu jaliya sasyavagi athava adana aarambika gida ante heltare. It evolved into water plant. So the first life on earth is a water plant. ಭೂಮಿಯಲ್ಲಿ ಮೊತ್ತ ಮೊದಲು ಕಾಣಿಸಿಕೊಂಡ ಜೀವರಾಶಿ ಯಾವುದು? ವಾಟರ್ ಪ್ಲ್ಯಾಂಟ್, ಒಂದು ಆರಂಭಿಕ ಗಿಡ ಅಥವಾ ಒಂದು ಜಲೀಯ ಸಸ್ಯ. ಮೊತ್ತ ಮೊದಲು ಬಂದ ಜೀವರಾಶಿ ಯಾವುದಾಗಾದ್ರೆ ಸಸ್ಯ. ದ ಫಸ್ಟ್ ಲೈಫ್ ಫಾರ್ಮ್ ಟು ಎಕ್ಸಿಸ್ಟ್ ಆರ್ ಎಮರ್ಜ್ ಇವಾಲ್ವ್ ಆನ್ ಅರ್ತ್ ಈಸ್ ಅ ವಾಟರ್ ಪ್ಲ್ಯಾಂಟ್, ದಟ್ ಈಸ್ ಕಾಲ್ಡ್, ಇದನ್ನು ನಾವು ಜಲೀಯ ಸಸ್ಯ ಅಂತ ಬೇಕಾದರೂ ಕರಿಬೋದು, ಆರಂಭಿಕ ಸಸ್ಯ ಅಂತ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹೇಳಿದ್ದಾರೆ.
they began to grow and occupy shallow places and shallow and warm seas. ಈ ಜಲಸಸ್ಯಗಳು ಬೆಳೀತಾ ಬೆಳೀತಾ ಅಥವಾ ವಿಕಾಸ ಹೊಂತ ಹೊಂತ ಸಮುದ್ರದಲ್ಲಿ ಬೆಚ್ಚನೆಯ ಪ್ರದೇಶಗಳ ಕಡೆಗೆ ವಲಸೆ ಹೋಗಲಾರಂಭಿಸಿದುವು ಅಥವಾ ಬೆಚ್ಚನೆ ಪ್ರದೇಶಗಳ ಕಡೆಗೆ ಅದರ ಕಡೆಗೆ ಆಕರ್ಷಿತವಾದವು ಮತ್ತು ತಳ ಇರುವಂತಹ ಅಥವಾ ಏನು ಆಳ ಕಡಿಮೆ ಇರುವ ಸಮುದ್ರದಲ್ಲಿ ಈ ಸಸ್ಯಗಳು ಕಂಡು ಬರಲಾರಂಭಿಸಿದವು ಆ್ಯಂಡ್ ದೇ ಗ್ರ್ಯಾಜುಲಿ ಆಸ್ ದೇ ಗ್ರೋ ಫರ್ದರ್ ಮತ್ತಷ್ಟು ಬೆಳೀತಾ ಬೆಳೀತಾ ಈ ಸಸ್ಯಗಳು ದೇ ಎನ್ಕ್ರೋಚ್ಡ್ ಇನ್ ಟು ಲ್ಯಾಂಡ್ ಭೂಮಿಯನ್ನು ಆಕ್ರಮಿಸಿಕೊಳ್ಳಿಕ್ಕೆ ಶುರು ಮಾಡಿದವು ಭೂಮಿಯನ್ನು ಆಕ್ರಮಿಸಿದವು ಭೂಮಿಯಲ್ಲಿ ಬೇರೂರಿದವು ಭೂಮಿಯ ವ್ಯವಸ್ಥೆಯ ಅನುಕೂಲವನ್ನು ಪಡೆದಂಥ ಸಸ್ಯಗಳು ಬಹಳ ಬೇಗ ವಿಕಾಸ ಹೊಂದುತ್ತಾ ಹಲವಾರು ಬಗೆಯ ಗಿಡಮರಗಳು ಬಳ್ಳಿಗಳು ಆಗಿ ರೂಪಾಂತರವನ್ನು ಹೊಂದಿತು ಅಂತ ಹೇಳ್ತಾರೆ ಸೊ ದೇ ಅಡಾಪ್ಟೆಡ್ ಇಲ್ಲೊಂದು ಪದ ಬಳಸ್ತಾರೆ ಅಡಾಪ್ಟೆಡ್ ಅಂದರೆ ಹೊಂದಿಕೊಳ್ಳೋದು ವಿಕಾಸ ಹೊಂದೋದ್ರ ಜೊತೆಗೆ ವಾತಾವರಣಕ್ಕೆ ಹೊಂದಿಕೊಳ್ಳೋದು ಈ ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಅವು ನೆಲವನ್ನು ಪ್ರವೇಶಿಸಿದವು ಸೊ ವಾಟರ್ ಪ್ಲ್ಯಾಂಟ್ಸ್ ವಾಟ್ ಹ್ಯಾಪನ್ ವಾಟರ್ ಪ್ಲ್ಯಾಂಟ್ಸ್ ಎನ್ಕ್ರೋಚ್ಡ್ ಆನ್ ಟು ದ ಲ್ಯಾಂಡ್ ನೀರಿಂದ ಅವು ನೆಲವನ್ನು ಪ್ರವೇಶಿಸಿದವು ದಿಸ್ ಇಸ್ ಹೌ ದ ಫಸ್ಟ್ ಲೈಫ್ ಫಾರ್ಮ್ ಎಮರ್ಜ್ ಇದು ಮೊದಲ ಜೀವರಾಶಿ ಹುಟ್ಟಿ ಬೆಳೆದ ಬಗ್ಗೆ ವಿಕಾಸ ಹೊಂದಿದ ಬಗ್ಗೆ ಇರುವಂಥ ವಿವರಣೆ ಏನಿದು ಅರೌಂಡ್ 700 million years ago, two basic chemicals in Earth's atmosphere, hydrogen and carbon, somehow combined to form a life in water. ಭೂಮಿಯ ವಾತಾವರಣದಲ್ಲಿದ್ದಂತಹ ಎರಡು ಮೂಲಭೂತವಾದಂತಹ ರಾಸಾಯನಿಕಗಳು ಜಲಜನಕ ಮತ್ತು ಇಂಗಾಲ ವಿವರಿಸಲಿಕ್ಕೂ ಅಸಾಧ್ಯವಾದ ರೀತಿಯಲ್ಲಿ ಒಟ್ಟು ಸೇರಿ ಒಂದು ಜೀವರಾಶಿಯನ್ನು ನೀರಲ್ಲಿ ಹುಟ್ಟುಹಾಕಿದ್ವು ಹೀಗೆ ಸೃಷ್ಟಿಯಾದ ಜೀವರಾಶಿ ಅದು ಒಂದು ಆರಂಭಿಕ ಗಿಡ ಅಥವಾ ಜಲಸಸ್ಯ ಜಲೀಯ ಸಸ್ಯ ಅಂತ ನಾವು ಅದನ್ನು ಕರೀತೇವೆ ಹಾಗಾಗಿ ಭೂಮಿಯ ಮೇಲೆ ಬಂದ ಮೊದಲ ಜೀವರಾಶಿ ಸಸ್ಯಗಳು ಈ ಸಸ್ಯಗಳು ಬೆಳೀತಾ ಇದ್ದ ಹಾಗೆ ನೀರಲ್ಲಿ ಬೆಳೀತಾ ಇದ್ದ ಹಾಗೆ ಶ್ಯಾಲೋ ಆ್ಯಂಡ್ ವಾರ್ಮ್ ಸೀಸ್ ಆಳ ಕಡಿಮೆ ಇರುವ ಬೆಚ್ಚನೆ ಇರುವ ಬಿಸಿಲು ಜಾಸ್ತಿ ಬೀಳುವಂಥ ಸಮುದ್ರ ಪ್ರದೇಶಗಳ ಕಡೆಗೆ ಆಕರ್ಷಿತವಾದವು ಅಲ್ಲಿಂದ ನಿಧಾನಕ್ಕೆ ನೆಲದ ಕಡೆಗೆ ಆಕ್ರಮಿಸ್ಕೊಂಡು ನೆಲವನ್ನು ಆಕ್ರಮಿಸ್ಕೊಂಡು ಎನ್ಕ್ರೋಚ್ ಆನ್ ಟು ದ ಲ್ಯಾಂಡ್ ಬಂದು ಭೂಮಿಯ ಮೇಲೆಲ್ಲ ನೆಲ ಪ್ರದೇಶ ಎಲ್ಲಿದೆ ನೀರಿಲ್ಲದ ನೆಲ ಪ್ರದೇಶಗಳಲ್ಲಿ ಅವು ಬೆಳೆಯಲಾರಂಭಿಸಿದವು ದಿಸ್ ಇಸ್ ಹೌ ದ ಪ್ಲ್ಯಾಂಟ್ ಕಿಂಗ್ಡಮ್ ಎಮರ್ಜ್ಡ್ ಸಸ್ಯ ಪ್ರಪಂಚ ಸೃಷ್ಟಿಯಾದದ್ದು ಹೀಗೆ ಅಂತ ಒಂದು ಸಿದ್ಧಾಂತ ಹೇಳಿದ್ದೆ ನೌ ಲೆಸ್ ಗೋ ಫಾರ್ ಎನದರ್ ಥಿಯರಿ ದಟ್ ಈಸ್ ಬೈ 500 million years ಎಗೋ ಈಗ 500 million ವರ್ಷಗಳಲ್ಲಿ ಒಂದು ಬದಲಾವಣೆಗೆ ಭೂಮಿ ಸಿದ್ಧವಾಗಿತ್ತು ಅದೇನು ಲೆಟ್ಸ್ ಸಿ ಅಬೌಟ್ 500 million years ಎಗೋ ಪ್ರೋಟೋಝೋವಾ ಒರಿಜಿನೇಟೆಡ್ ಇನ್ ವಾಟರ್ ಪ್ರೋಟೋಝೋವ ಒರಿಜಿನೇಟೆಡ್ ಇನ್ ವಾಟರ್ 500 million ವರ್ಷಗಳ ಹೊತ್ತಾಗುವಾಗ ನೀರಿನಲ್ಲಿ ಪ್ರೋಟೋಝೋವಾ ಅಂತ ಹೇಳುವ ಏಕಾಣುಜೀವಿಯೊಂದು ಸೃಷ್ಟಿಯಾಯಿತು ನೀರಿನಲ್ಲಿ ಪ್ರೋಟೋಝೋವಾ ಅಂತ ಕರೆಯಲ್ಪಡುವ ಏಕಾಣುಜೀವಿಯೊಂದು ನೀರಲ್ಲಿ ಸೃಷ್ಟಿಯಾಯಿತು ಮತ್ತು ವಿಕಾಸ ಹೊಂದಲಿಕ್ಕೆ ಆರಂಭವಾಯಿತು ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ದ ಫಸ್ಟ್ ಎನಿಮಲ್ ಫಾರ್ಮ್ ದಿಸ್ ಇಸ್ ಪ್ರೋಟೋಝೋವಾ ಈಸ್ ದ ಫಸ್ಟ್ ಆ್ಯನಿಮಲ್ ಫಾರ್ಮ್ ಅಥವಾ ಫಸ್ಟ್ ಆ್ಯನಿಮಲ್ ಲೈಫ್ ಆ್ಯನಿಮಲ್ ಫಾರ್ಮ್ ಮೊತ್ತ ಮೊದಲ ಪ್ರಾಣಿ ಪ್ರಭೇದ ಇದು ಪ್ರೋಟೋಝೋವಾ ಏಕಾಣುಜೀವಿ ಅಥವಾ ಏಕಕೋಶ ಜೀವಿ ಸಿಂಗಲ್ ಇಟ್ಸ್ ಅ ಪ್ರೋಟೋಝೋವಾ ವಾಸ್ ಎ ಸಿಂಗಲ್ ಸೆಲ್ ಬೀಯಿಂಗ್ ಏಕಕೋಶ ಜೀವಿಯಾಗಿತ್ತು ಅದು ಇದು ಮೊತ್ತ ಮೊದಲ ಸೊ ವಿಚ್ ಇಸ್ ದ ಫಸ್ಟ್ ಲೈಫ್ ಆನ್ ಅರ್ತ್ ದಟ್ ಈಸ್ ವಾಟರ್ ಪ್ಲ್ಯಾಂಟ್ಸ್ ವಿಚ್ ಇಸ್ ದ ಫಸ್ಟ್ ಆ್ಯನಿಮಲ್ ಲೈಫ್ ಆನ್ ಅರ್ತ್ ದಟ್ ಈಸ್ ಪ್ರೋಟೋಝೋವಾ So this is the first one and in the same way see, many single cell beings emerged halvaru ekakosha jeevigalu srushti aagta bandu and gradually the single cell beings ekakosha jeevigalu single cell beings andre ekakosha jeevigalu beings become multicellular
ವಿಕಾಸ ಹೊಂದುತ್ತಾ ಬಂದ ಹಾಗೆ ವಿಕಾಸ ಉಂಟಾಗ್ತಾ ಇದ್ದ ಹಾಗೆ ಪ್ರೋಟೋಜೋವಾಗಳಲ್ಲಿ ಮತ್ತು ಇತರೆ ಏಕಾಣು ಕೋಶಗಳ ಜೀವಿಗಳಲ್ಲಿ ವಿಕಾಸ ಹೊಂದ್ತಾ ಇದ್ದ ಹಾಗೆ ಅವು ಏನಾದವು ಬಹು ಕೋಶ ಜೀವಿಗಳಾಗಿ ಬದಲಾದವು ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ರೂಪಾಂತರವನ್ನು ಹೊಂದಲಿಕ್ಕೆ ಆರಂಭಿಸಿದವು ಇಂತಹ ಸಂದರ್ಭದಲ್ಲಿ ಒಂದು ಬಹಳ ಮುಖ್ಯವಾದಂತಹ ಒಂದು ಜೀವಿ ನೀರಲ್ಲಿ ಸೃಷ್ಟಿಯಾಗತ್ತೆ ದಟ್ ಈಸ್ ಕಾಲ್ಡ್ ಆಸ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಇದು ಕೂಡ ಏಕಾಣು ಜೀವಿನೇ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅನ್ನುವಂಥ ಒಂದು ಏಕಾಣು ಜೀವಿ ಸೃಷ್ಟಿಯಾಯಿತು ದಿಸ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಈಸ್ ಸೋ ಇಂಪಾರ್ಟೆಂಟ್ ದ್ಯಾಟ್ ಇಟ್ ಸ್ಟಾರ್ಟೆಡ್ ರಿಲೀಸಿಂಗ್ ಆಕ್ಸಿಜನ್ ಇನ್ ಟು ದ ಅಟ್ಮಾಸ್ಫಿಯರ್ ವಾತಾವರಣಕ್ಕೆ ಆಮ್ಲಜನಕವನ್ನು ಈ ಬ್ಯಾಕ್ಟೀರಿಯಾ ಬಿಡುಗಡೆ ಮಾಡಲಿಕ್ಕೆ ಆರಂಭಿಸಿತು ಇಟ್ ಸ್ಟಾರ್ಟೆಡ್ ರಿಲೀಸಿಂಗ್ ಆಕ್ಸಿಜನ್ ಇನ್ ಟು ದ ಏರ್ ದಿಸ್ ಇಸ್ ಆಕ್ಸಿಜನ್ ಇನ್ ಟು ದ ಅಟ್ಮಾಸ್ಫಿಯರ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಇವಲ್ಯೂಷನ್ ಇದೊಂದು ಬಹಳ ಮುಖ್ಯವಾದ ಇವಲ್ಯೂಷನ್ ಬಿಕಾಸ್ ವಿ ನೋ ಟು ದ ಹೈಯರ್ ಸ್ಪೀಷೀಸ್ ಆಫ್ ಅನಿಮಲ್ಸ್ ಟು ಲಿವ್ ದೇ ನೀಡ್ ಆಕ್ಸಿಜನ್ ಉನ್ನತ ಸ್ತರದ ಜೀವಿಗಳು ಬದುಕಬೇಕು ಅಂತಾದರೆ ಅವುಗಳಿಗೆ ಆಕ್ಸಿಜನ್ ಬೇಕೇ ಬೇಕು ಅನಿವಾರ್ಯ ಹಾಗಾಗಿ ಉನ್ನತ ಸ್ತರದ ಜೀವರಾಶಿಗಳು ಬದುಕಲಿಕ್ಕೆ ಬೇಕಾದಂತಹ ಆಮ್ಲಜನಕವನ್ನು ಆಕ್ಸಿಜನನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಮರ್ಥ್ಯ ಇರತಕ್ಕಂಥ ಏಕಕೋಶ ಜೀವಿ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ ಕರೀತೇವೆ ದ್ಯುತಿ ಸಂಶ್ಲೇಷಿತ ಬ್ಯಾಕ್ಟೀರಿಯಾ ಅಥವಾ ದ್ಯುತಿ ಸಂಶ್ಲೇಷಿತ ಏಕಾಣು ಜೀವಿ ಸೃಷ್ಟಿಯಾಯಿತು ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಎವಲ್ಯೂಷನ್ ಜೀವರಾಶಿಗಳ ವಿಕಾಸದಲ್ಲಿ ಇದೊಂದು ಬಹಳ ಮಹತ್ವದ ಹೆಜ್ಜೆಯಾಗಿ ನಾವು ಇದನ್ನು ಕಾಣಬೇಕು ದಿಸ್ ಮೇಡ್ ದ ಅರ್ತ್ ಮೋರ್ ಹ್ಯಾಬಿಟೇಬಲ್ ಇದರಿಂದಾಗಿ ಭೂಮಿ ಹೆಚ್ಚು ವಾಸಯೋಗ್ಯವಾಗಿ ಬದಲಾಯಿತು ಮೋರ್ ಹ್ಯಾಬಿಟೇಬಲ್ ಫಾರ್ ಹೈಯರ್ ಸ್ಪೀಷೀಸ್ ಆಫ್ ಲೈಫ್ ಟು ಇವಾಲ್ವ್ ಆ್ಯಂಡ್ ಗ್ರೋ ವಿಕಾಸ ಹೊಂದಲಿಕ್ಕೆ ಮತ್ತು ಬೆಳವಣಿಗೆ ಹೊಂದಲಿಕ್ಕೆ ಈ ಭೂಮಿ ಅತ್ಯಂತ ಪ್ರಶಸ್ತ ಸ್ಥಳವಾಗಿ ಬದಲಾಯಿತು ಇದಕ್ಕೆ ಮುಖ್ಯ ಕಾರಣ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಗಳ ಹುಟ್ಟು ಸೊ ನಾವು ರೀಕಲೆಕ್ಟ್ ಬೈ 700 million years ಎಗೋ ಒನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಹ್ಯಾಪನ್ ದ ಫಸ್ಟ್ ಲೈಫ್ ಫಾರ್ಮ್ ಆನ್ ವಾಟರ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ದಟ್ ಈಸ್ ಕಾಲ್ಡ್ ಆಸ್ ವಾಟರ್ ಪ್ಲ್ಯಾಂಟ್ ಇಟ್ ಹ್ಯಾಪನ್ ಇಟ್ ಎಮರ್ಜ್ಡ್ ಬಿಕಾಸ್ ಆಫ್ ದಿ ಕಾಂಬಿನೇಷನ್ ಆಫ್ ದಿ ಹೈಡ್ರೋಜನ್ ಕಾರ್ಬನ್ 700 million ವರ್ಷಗಳ ಹಿಂದೆ ಹೈಡ್ರೋಜನ್ ಮತ್ತು ಕಾರ್ಬನ್ಗಳ ಸಂಯುಕ್ತದ ಪರಿಣಾಮವಾಗಿ ಮೊತ್ತ ಮೊದಲ ಜೀವರಾಶಿ ನೀರಿನಲ್ಲಿ ಸೃಷ್ಟಿಯಾಯಿತು ಅದು ವಾಟರ್ ಪ್ಲ್ಯಾಂಟ್ 500 million ವರ್ಷಗಳ ಹಿಂದೆಗೆ ಮತ್ತೊಂದು ಡೆವಲಪ್ಮೆಂಟ್ ಸಂಭವಿಸಿತು ಮೊತ್ತ ಮೊದಲ ಪ್ರಾಣಿ ಪ್ರಭೇದ ಏಕಕೋಶ ಜೀವಿ ಪ್ರೋಟೋಜೋವಾ ನೀರಿನಲ್ಲಿ ಅಸ್ತಿತ್ವ ಕಂಡಿತು ಪ್ರೋಟೋಜೋವಾ ಎಮರ್ಜ್ಡ್ ಆಸ್ ಪ್ರೋಟೋಜೋವಾ ಎಮರ್ಜ್ಡ್ ಮೆನಿ ಸಚ್ ಎಮರ್ಜ್ಡ್ ಅಂಥದ್ದು ಇನ್ನೂ ಒಂದಷ್ಟು ಸೃಷ್ಟಿಯಾಯಿತು ದ ಸಿಂಗಲ್ ಸೆಲ್ಸ್ ಸೆಲ್ಯುಲರ್ ಬೀಯಿಂಗ್ಸ್ ನೌ ಬಿಕಮ್ ಮಲ್ಟಿ ಸೆಲ್ಯುಲರ್ ಬೀಯಿಂಗ್ ಆ್ಯಂಡ್ ಒನ್ ಇಂಪಾರ್ಟೆಂಟ್ ಸಿಂಗಲ್ ಸೆಲ್ಯುಲರ್ ಬೀಯಿಂಗ್ ದ್ಯಾಟ್ ಎಮರ್ಜ್ಡ್ ಬೈ 500 million years ಎಗೋ ವಾಸ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ 500 million ವರ್ಷಗಳ ಹಿಂದೆ ಸೃಷ್ಟಿಯಾದ ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ಜೀವರಾಶಿ ಅಂತಂದರೆ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಇದರ ಪ್ರಾಮುಖ್ಯತೆ ಏನು ಅಂತಂದರೆ ಇಟ್ ರಿಲೀಸ್ಡ್ ಆಕ್ಸಿಜನ್ ಇನ್ ಟು ಅಟ್ಮಾಸ್ಫಿಯರ್ ಇಟ್ ರಿಲೀಸ್ಡ್ ಆಕ್ಸಿಜನ್ ಇನ್ ಟು ಅಟ್ಮಾಸ್ಫಿಯರ್ ಸೊ ವಿಚ್ ಬ್ಯಾಕ್ಟೀರಿಯಾ released oxygen into the atmosphere that is photosynthetic bacteria so remember photosynthetic bacteria released oxygen into the air now let's continue to discuss further By 400 million years ago, 400 million ವರ್ಷಗಳ ಒಂದು ವ್ಯಾಪ್ತಿಯಲ್ಲಿ ಮೆನಿ ಡೈವರ್ಸಿಫೈಡ್ ಲೈಫ್ ಫಾರ್ಮ್ಸ್ ಎಮರ್ಜ್ಡ್ ಬೈ 400 million years ago ಡೈವರ್ಸಿಫೈಡ್ ಲೈಫ್ ಫಾರ್ಮ್ಸ್ emerged. What are they? They are water creatures.
ವಾಟರ್ ಕ್ರೀಚರ್ಸ್. ವಾಟರ್ ಕ್ರೀಚರ್ಸ್ ಅಂದರೆ ಏನು? ಜಲಚರಗಳು, ನೀರಿನಲ್ಲಿ ಮಾತ್ರ ಬದುಕುವಂಥ ಪ್ರಾಣಿಗಳ ಸೃಷ್ಟಿಯಾಯಿತು. ಬೆಸ್ಟ್ ಎಕ್ಸಾಂಪಲ್ ಇಸ್ ಫಿಶ್ ಆ್ಯಂಡ್ ಇಟ್ಸ್ ವೆರೈಟೀಸ್. ಮೀನು ಮತ್ತು ಅದರ ವಿವಿಧ ವೆರೈಟಿ ಅವುಗಳು. ದೆರ್ ಆರ್ ಮೆನಿ ಅದರ್ ಥಿಂಗ್ಸ್, ಕ್ರ್ಯಾಬ್, ಯು ನೋ ವಾಟ್ ಆರ್ ದೇ. ಸೊ ವಾಟರ್ ಕ್ರೀಚರ್ಸ್, ನೀರಿನಲ್ಲಿ ಜಲಚರಗಳ ಸೃಷ್ಟಿಯಾಯಿತು. ಸೊ ದ್ಯಾಟ್ ಈಸ್ ಹ್ಯಾಪನ್ಡ್ ಬೈ 400 ಮಿಲಿಯನ್. 400 ಮಿಲಿಯನ್ ವರ್ಷಗಳ ವ್ಯಾಪ್ತಿಯಲ್ಲಿ ಜಲಚರಗಳು ಸೃಷ್ಟಿಯಾದವು. ಆ್ಯಂಡ್ ನೆಕ್ಸ್ಟ್ ವಾಸ್, ನೆಕ್ಸ್ಟ್ ಟು ಕಮ್ ವಾಸ್ ಇನ್ಸೆಕ್ಟ್ಸ್. ನೆಕ್ಸ್ಟ್ ಅಂದರೆ ನಾನು ಹೇಳುವಾಗ ಇದೇ ಕಾಲಮಾನದಲ್ಲಿ ಆಗಿರುವಂಥದ್ದು. ದಟ್ ಈಸ್ ನೆಕ್ಸ್ಟ್ ಇನ್ಸೆಕ್ಟ್ಸ್ ಅಂದರೆ ಕೀಟಗಳು. ಕೀಟಗಳ ಸೃಷ್ಟಿಯಾಯಿತು. ಸೊ ಇದು ಕೂಡ ಒಂದು ಮುಖ್ಯವಾದಂಥ ಒಂದು ಘಟನೆಯಾಗಿ ನೋಡ್ಬೋದು. ಆ್ಯಂಡ್ ಫಾಲೋಡ್ ಬೈ ಆಂಫಿಬಿಯನ್ಸ್. ಆಂಫಿಬಿಯನ್ಸ್, ಆಂಫಿಬಿಯನ್ಸ್ ಅಂದರೆ ಉಭಯ ಲೋಕವಾಸಿಗಳು, ಉಭಯವಾಸಿಗಳು, ಉಭಯವಾಸಿಗಳು ಸೃಷ್ಟಿಯಾದವು. ಉಭಯವಾಸಿಗಳು, ಉಭಯವಾಸಿಗಳು ಅಂದರೆ ಏನು? ಲೈಕ್ ಅನಿಮಲ್ ದ್ಯಾಟ್ ಕೆನ್ ಲಿವ್ ಆನ್ ವಾಟರ್ ಆ್ಯಸ್ ಲ್ಯಾಂಡ್ ಆ್ಯಸ್ ವೆಲ್. ನೆಲದಲ್ಲಿ ಮತ್ತು ನೀರಲ್ಲಿ ಎರಡೂ ಕಡೆ ಬದುಕಲಿಕ್ಕೆ ಸಾಧ್ಯ ಆಗುವಂಥ ಅವುಗಳು ಆಂಫಿಬಿಯನ್ಸ್. ಆಂಫಿಬಿಯನ್ಸ್, ಕ್ರೊಕೊಡೈಲ್, ಸ್ನೇಕ್ಸ್, ದೇ ಕೆನ್ ಲಿವ್ ಆನ್ ವಾಟರ್, ದೇ ಕೆನ್ ಲಿವ್ ಆನ್ ಲ್ಯಾಂಡ್ ಆಲ್ಸೋ. ನೀರಲ್ಲೂ ಬದುಕ್ತವೆ, ನೆಲದಲ್ಲೂ ಬರ್ತದೆ, ಅಂಥವುಗಳು ಬಂದವು. ದ ಆಂಫಿಬಿಯನ್ಸ್ ಆರ್ ಇಂಪಾರ್ಟೆಂಟ್. ಆ್ಯಂಡ್ ಆಫ್ಟರ್ ಆಂಫಿಬಿಯನ್ಸ್ ಹಿಯರ್ ಕಮ್ಸ್ ರೆಪ್ಟೈಲ್ಸ್. ರೆಪ್ಟೈಲ್ಸ್, ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು ಅಂತ ಕರಿತೇವೆ. ಸರೀಸೃಪಗಳು, ದಟ್ ಈಸ್ ದ ವಿಚ್ ಕ್ರಾಲ್ ಬೈ ಇಟ್ಸ್ ಸ್ಟೊಮಕ್, ತನ್ನ ಹೊಟ್ಟೆಯನ್ನು ಬಳಸ್ಕೊಂಡು ತೆವಳ್ತ ಸಂಚರಿಸುವಂಥ ಪ್ರಾಣಿಗಳು. ಆ್ಯಂಡ್ ಸಮ್ ಆಫ್ ದೆಮ್, ಇಟ್ಸ್ ಇಂಪಾರ್ಟೆಂಟ್, ರೆಪ್ಟೈಲ್ಸ್ ವರ್ ಕ್ವಿಕ್ ಟು ಅಡಾಪ್ಟ್. ಭೂಮಿಯ ವಾತಾವರಣ ವ್ಯವಸ್ಥೆಗೆ ಬಹಳ ಬೇಗ ಹೊಂದಾಣಿಕೆ ಮಾಡಿಕೊಂಡವುಗಳು ಈ ರೆಪ್ಟೈಲ್ಗಳು. ಯಾಕೆಂದರೆ ಅವುಗಳಲ್ಲಿ ಇವಲ್ಯೂಷನ್ ವೇಗ ವೇಗವಾಗಿ ವಿಕಾಸ ಪ್ರಕ್ರಿಯೆ ನಡೀಲಿಕ್ಕೆ ಶುರುವಾಯಿತು. ಆ್ಯಸ್ ಅ ರಿಸಲ್ಟ್ ಆಫ್ ದ್ಯಾಟ್, ಸಮ್ ಆಫ್ ದ ಸ್ಪೀಷೀಸ್ ಅಮಂಗ್ ದಿ ರೆಪ್ಟೈಲ್ಸ್, ಈ ರೆಪ್ಟೈಲ್ಗಳಲ್ಲಿ, ಸರೀಸೃಪಗಳಲ್ಲಿ ಕೆಲವು ಪ್ರಭೇದಗಳು ಬಹಳ ಬೇಗ ಹೊಂದಾಣಿಕೆಯನ್ನು ಮಾಡಿಕೊಂಡವು. ದೇ ಅಡಾಪ್ಟೆಡ್ ಟು ಬಿ ಬರ್ಡ್ಸ್. ಕೆಲವು ಬರೀ ತೆವಳ್ತಾ ಇದ್ದವುಗಳು ಪಕ್ಷಿಗಳಾಗಿ ರೂಪಾಂತರಗೊಂಡವು. ಸೊ ರೆಪ್ಟೈಲ್ಸ್ ಅಡಾಪ್ಟೆಡ್, ಅಡಾಪ್ಟೆಡ್ ಟು ಬಿ ಬರ್ಡ್ಸ್, ಪಕ್ಷಿಗಳಾಗಿ ಬದಲಾವಣೆಯನ್ನು ಹೊಂದಿದವು ಅಂತ ಕೂಡ ನಾವು ನೋಡ್ಬೋದು. ನಾವು ಬೈ 200 ಮಿಲಿಯನ್ ಇಯರ್ಸ್, 200 ಮಿಲಿಯನ್ ವರ್ಷಗಳು ಬಂದಾಗ, 200ರಿಂದ 400 ಮಿಲಿಯನ್ ವರ್ಷಗಳ ನಡುವೆ ಇದೆಲ್ಲ ಸಂಭವಿಸಿತು. ಈಗ 200 ಮಿಲಿಯನ್ ವರ್ಷಗಳ ಹಿಂದೆ ಅಥವಾ 200 ಮಿಲಿಯನ್ ವರ್ಷಗಳ ವ್ಯಾಪ್ತಿನಲ್ಲಿ ಹೊಸದಾಗಿ ಬಂದಂತಹ ಒಂದು ಪ್ರಭೇದ ಅಂತ ಹೇಳಿದರೆ ಮ್ಯಾಮಲ್ಸ್. ಮ್ಯಾಮಲ್ಸಿಗೇನಂತ ಹೇಳ್ತೀವಿ? ಸಸ್ತನಿ, ಸಸ್ತನಿಗಳು. ಅವುಗಳೇನು ಮಾಡ್ತವೆ? ತಮ್ಮ ಆಫ್ ಸ್ಪ್ರಿಂಗ್ಗಳಿಗೆ ಅಂದರೆ ತಮ್ಮ ಮರಿಗಳಿಗೆ ತಾವೇ ಸ್ವತಃ ಜನ್ಮವನ್ನು ನೀಡ್ತವೆ, ಹಾಲುಡಿ ಸಾಕ್ತವೆ. ದಟ್ ಈಸ್ ಕಾಲ್ಡ್ ಮ್ಯಾಮಲ್ಸ್ ಆರ್ ದ ಒನ್ಸ್ ವಿಚ್ ಗಿವ್ ಬರ್ತ್ ಟು ದೇರ್ ಆಫ್ ಸ್ಪ್ರಿಂಗ್ಸ್. ದಟ್ ಈಸ್ ಕಾಲ್ಡ್ ಮ್ಯಾಮಲ್ಸ್. ಸೊ ಮ್ಯಾಮಲ್ಸ್ ಎಮರ್ಜ್ಡ್ ಬೈ 200 ಮಿಲಿಯನ್ ಇಯರ್ಸ್ ಎಗೋ. ಸೊ ಬೈ 50 ಮಿಲಿಯನ್ ಇಯರ್ಸ್ ಅಗೋ, ಬೈ 50 ಮಿಲಿಯನ್ ಇಯರ್ಸ್ ಎಗೋ, 50 ಮಿಲಿಯನ್ ವರ್ಷಗಳ ಒಂದು ವ್ಯಾಪ್ತಿನಲ್ಲಿ ದ ಆ್ಯನಿಮಲ್ಸ್ ಲೈಕ್ ಹಾರ್ಸಸ್, ದೆನ್ ಕ್ಯಾಮಲ್ಸ್, ಡಾಗ್ಸ್ ಎಕ್ಸೆಟ್ರಾ ಗಾಟ್ ಇವಾಲ್ವ್ಡ್. ಇವೆಲ್ಲ ವಿಕಾಸವನ್ನು ಕಂಡು, ಇಂಥ ಪ್ರಾಣಿಗಳೆಲ್ಲ ಭೂಮಿ ಮೇಲೆ ಕಂಡು ಬರಲಿಕ್ಕೆ ಶುರುವಾಯಿತು, ವಿಕಾಸ ಹೊಂದಲಿಕ್ಕೆ ಶುರುವಾಯಿತು. ಇದೆಲ್ಲ ಬಹಳ ಮುಖ್ಯವಾಗಿ ಆದಂತಹ ಒಂದು ಘಟನಾವಳಿಗಳು. ದಟ್ ಈಸ್ ನಾವು ಲೆಟ್ಸ್ ರಿಕಲೆಕ್ಟ್, ಬೈ 400 ಮಿಲಿಯನ್ ಇಯರ್ಸ್ ಎಗೋ ಡೈವರ್ಸಿಫೈಡ್ ಲೈಫ್ ಫಾರ್ಮ್ ಸ್ಟಾರ್ಟೆಡ್ ಎಮರ್ಜಿಂಗ್. ವಿಚ್ ಆರ್ ದ ಡೈವರ್ಸಿಫೈಡ್ ಫೀಚರ್ಸ್ ಲೈಫ್ ಫಾರ್ಮ್ಸ್? ವಾಟರ್ ಕ್ರೀಚರ್ಸ್, ಜಲಚರಗಳು, ಇನ್ಸೆಕ್ಟ್ಸ್ ಕೀಟಗಳು, ಆಂಫಿಬಿಯನ್ಸ್ ಉಭಯವಾಸಿಗಳು, ರೆಪ್ಟೈಲ್ಸ್ ಸರೀಸೃಪಗಳು. ಆ್ಯಂಡ್ ಅಮಂಗ್ ದ ರೆಪ್ಟೈಲ್ಸ್, ರೆಪ್ಟೈಲ್ಸ್ ವರ್ ಕ್ವಿಕ್ ಟು ಅಡಾಪ್ಟ್ ಆ್ಯಂಡ್ ದೇ ಅಡಾಪ್ಟೆಡ್ ಟು ಬಿ ಬರ್ಡ್ಸ್. ಅವು ಪಕ್ಷಿಗಳಾಗಿ ರೂಪಾಂತರವನ್ನು ಹೊಂದಿದವು.
And by 200 million years ago, 200 million ವರ್ಷಗಳ ವ್ಯಾಪ್ತಿಯಲ್ಲಿ the mammals emerged, ಸಸ್ತನಿಗಳು ಹುಟ್ಟಿದ್ವು. And by 50 million years, that is horses, dog, etc. came into existence. Now, we'll be discussing an important thing. ಮುಂದಕ್ಕೆ ನಾವು ಒಂದು ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನು ಮಾತಾಡೋಣ. ದಟ್ ಈಸ್ ಕಾಲ್ಡ್ ದ ಪ್ರಾಸೆಸ್ ಆಫ್ ಎಕ್ಸ್ಟಿಂಕ್ಷನ್. ಎಕ್ಸ್ಟಿಂಕ್ಷನ್ ಅಂದರೆ ಅಳಿದು ಹೋಗುವುದು, ಅಳಿಯುವುದು ಅಂತ ನೀವು ತಿಳ್ಕೊಳ್ಬೋದು. ವಿನಾಶ ಹೊಂದುವುದು, ಅದರ ಸಂತತಿಯೇ ಇಲ್ಲವಾಗುವುದು, ಪರಿಪೂರ್ಣವಾಗಿ ನಶಿಸಿ ಹೋಗುವುದು. ಆಸ್ ಸೈಂಟಿಸ್ಟ್ ಮೇಡ್ ರಿಸರ್ಚಸ್ into the animal kingdom, prani prajatigala ugamada kuritagi vijnanigalu samshodhaneyanna martta sagidaga gamanakke bandanta bahala mukhyavadanta ondu vichara antandre extinction process, aliyuva ondu prakriye. Many diversified features emerged, species emerged on earth, but at the same some got thrived. Bage bageya jeevarashigalu hutta bandu adralli ಒಂದಷ್ಟು ಬೆಳೀತಾ ಸಾಗಿದ್ವು, ಥ್ರೈವ್ಡ್ ಅಂದರೆ ಚೆನ್ನಾಗೇ ವಿಕಾಸ ಹೊಂದ ಸಾಗಿದ್ವು, ಇನ್ನಷ್ಟು ವಿಕಾಸ ಹೊಂದ ಹೋಗ್ತಾ ಇದ್ದಾವೆ ಕೂಡ. ಆದರೆ ಸಮ್ ಅಮಂಗ್ ದೆಮ್ ಬಿಕಮ್ ಎಕ್ಸ್ಟಿಂಕ್ಟ್, ಕೆಲವು ಅಳಿದು ಹೋದವು, ನಾಶ ಹೊಂದಿದವು, ಅವುಗಳ ಸಂತತಿಯೇ ಉಳಿದಿಲ್ಲ. ಸೊ ಇನ್ ದ ಪ್ರಾಸೆಸ್ ಆಫ್ ಇವಲ್ಯೂಷನ್ ಎಕ್ಸ್ಟಿಂಕ್ಷನ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್. ವಿಕಾಸ ಪ್ರಕ್ರಿಯೆಯಲ್ಲಿ ಈ ಎಕ್ಸ್ಟಿಂಕ್ಷನ್ ಅಳಿಯುವುದು ಕೂಡ ಒಂದು ಬಹಳ ಮುಖ್ಯವಾದ ಒಂದು ಘಟನೆಯಾಗಿ ನಾವು ಒಂದು ಘಟಕವಾಗಿ ಪರಿಗಣಿಸಲೇಬೇಕಾಗ್ತದೆ. ಯಾಕಂದರೆ ದ ಸ್ಪೀಷೀಸ್ ವಿಚ್ ಕುಡ್ ಬೆಟರ್ ಅಡಾಪ್ಟ್, ಯಾವ ಒಂದು ಪ್ರಭೇದಕ್ಕೆ ಚೆನ್ನಾಗಿ ವಾತಾವರಣದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೋ ಅದು ಉಳಿಯಿತು ಮತ್ತು ವಿಕಾಸ ಹೊಂದುತ್ತಾನೆ ಮುಂದೋಯಿತು. ಎ ಸ್ಪೀಷಿ ವಿಚ್ ಕುಡ್ ನಾಟ್ ಅಡ್ಜಸ್ಟ್, ಯಾವ ಒಂದು ತಳಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿಲ್ವೋ ಅದು ವಿನಾಶವನ್ನು ಕಂಡಿತು. ಅದರ್ವೈಸ್ ಬೈ ದ ಡಾಮಿನೆನ್ಸ್ ಆಫ್ ದಿ ಅದರ್ ಸ್ಪೀಷೀಸ್ ಅಥವಾ ಯಾವುದೋ ಒಂದು ಪ್ರಬಲ ಪ್ರಭೇದದ ಏನು ದಾಳಿಗೆ ತುತ್ತಾಗಿ ಕೆಲವು ಪ್ರಭೇದಗಳು ನಾಶ ಆಗಿದ್ದು ಇರಬಹುದು ಅಂತ ವಿಜ್ಞಾನಿಗಳು ಊಹೆ ಮಾಡ್ತಾರೆ. ಹಾಗಾಗಿ ಈ ಎಕ್ಸ್ಟಿಂಕ್ಷನ್ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಸಮ್ ಆಫ್ ದ ಆ್ಯನಿಮಲ್ಸ್, ನೀವು ಇಫ್ ಯು ಆರ್ ವಿಸಿಟಿಂಗ್ ಅ ಝೂ, ಯು ಮೈಟ್ ಹವ್ ಸೀ ದ ಬೋರ್ಡ್ಸ್ ಲೈಕ್ ದಿಸ್ ಸ್ಪೀಷಿ ಈಸ್ ಗೋನ್ ಟು ಬಿ ಎಕ್ಸ್ಟಿಂಕ್ಷನ್, ಇಟ್ಸ್ ಆನ್ ದ ಥ್ರೆಟ್ ಆಫ್ ಎಕ್ಸ್ಟಿಂಕ್ಷನ್, ಈ ಒಂದು ಪ್ರಾಣಿ ಅಳಿವಿನ ಅಂಚಿನಲ್ಲಿದೆ ಅಂತೆಲ್ಲ ಹೇಳುವುದನ್ನು ನೀವು ಕೇಳಿರ್ತೀರಿ. ದಟ್ ಈಸ್ ಬಿಕಾಸ್ ಇಟ್ಸ್ ನಂಬರ್ ಈಸ್ ರೆಡ್ಯೂಸಿಂಗ್, ಅದರ ವಿಕಾಸ ಪ್ರಕ್ರಿಯೆ ಅಥವಾ ಅದರ ಸಂಖ್ಯೆ ಪ್ರಪಂಚದಲ್ಲಿ ಕಡಿಮೆ ಆಗ್ತಾ ಇದೆ, ಅದು ಅಳಿಬೋದು ಅನ್ನುವ ದೃಷ್ಟಿಯಿಂದ ಹೇಳುದು ಎಕ್ಸ್ಟಿಂಕ್ಷನ್. ನಾವು ಐಲ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎಕ್ಸ್ಟಿಂಕ್ಷನ್. ಯು ಮಸ್ಟ್ ಹವ್ ವಾಚ್ಡ್ ಹಾಲಿವುಡ್ ಮೂವೀಸ್ ಆನ್ ಡೈನೋಸರಸ್. ಡೈನೋಸರಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಕೆಲವು ಸಿನಿಮಾಗಳನ್ನು, ಹಾಲಿವುಡ್ ಸಿನಿಮಾಗಳನ್ನೆಲ್ಲ ನೋಡಿರ್ತೀರಿ. ಜುರಾಸಿಕ್ ಪಾರ್ಕ್ 1-2 ಸೀರೀಸ್ಗಳನ್ನೆಲ್ಲ ನೀವು ನೋಡಿರ್ತೀರಿ. ಸೊ ಬಟ್ ಐ ಲೈಕ್ ಟು ಟೆಲ್ ಯು ದೋಸ್ ಅನಿಮಲ್ಸ್ ಆರ್ ನಾಟ್ ಇನ್ ಎಕ್ಸಿಸ್ಟೆನ್ಸ್. ಆ ಎಲ್ಲ ಪ್ರಾಣಿಗಳು ಇವತ್ತು ಅಸ್ತಿತ್ವದಲ್ಲಿಲ್ಲ. ದೇ ಗಾಟ್ ಎಕ್ಸ್ಟಿಂಕ್ಟ್, ಅವು ವಿನಾಶವನ್ನು ಕಂಡಿದೆ. ದೇ ಗಾಟ್ ಎಕ್ಸ್ಟಿಂಕ್ಟ್ ಬೈ 65 ಮಿಲಿಯನ್ ಇಯರ್ಸ್ ಅಗೋ. ಡೈನೋಸರಸ್ ಡೈನೋಸರಸ್ ಗಾಟ್ ಎಕ್ಸ್ಟಿಂಕ್ಟ್ ಬೈ 65 million years ago. So remember, this is an important example that we could give to the process of extinction. ಈ ಎಕ್ಸ್ಟಿಂಕ್ಷನ್ ಅಥವಾ ಅಳಿವಿನ ಪ್ರಕ್ರಿಯೆಗೆ ಒಂದು ಒಳ್ಳೆಯ ಉದಾಹರಣೆ ನಾವು ಕೊಡೋದಾದರೆ ಅದು ಡೈನೋಸರಸ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಇದಿಷ್ಟು ಬಗೆ ಬಗೆಯ ಪ್ರಾಣಿಗಳ ವಿಕಾಸದ ಪ್ರಕ್ರಿಯೆಯನ್ನು ನಾನೀಗ ಹೇಳಿದಾಗ ಆಯಿತು. ನಾವು ಲೆಟ್ಸ್ ಮೂವ್ ಆನ್ ಟು ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಟಾಪಿಕ್, ದಟ್ ಈಸ್ ದ ಸ್ಟೋರಿ ಆಫ್ ಇವಲ್ಯೂಷನ್ ಆಫ್ ಮ್ಯಾನ್. ನಾವು ಲೆಟ್ಸ್ ಡಿಸ್ಕಸ್ ಹೌ ದ ಇವಲ್ಯೂಷನ್ ಆಫ್ ಮ್ಯಾನ್ ಹ್ಯಾಪನ್ಸ್. ಮಾನವ ವಿಕಾಸ ಹೇಗಾಯಿತು ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ದ ಸ್ಟಡಿ ಆಫ್ ಹ್ಯೂಮನ್ ಇವಲ್ಯೂಷನ್ ಈಸ್ ನಾಟ್ ದ್ಯಾಟ್ ಈಸಿ ಆಸ್ ವಾಟ್ ವಿ ಡಿಸ್ಕಸ್ಡ್ ಅರ್ಲಿಯರ್. ಆರಂಭದಲ್ಲಿ ನಾವು ಚರ್ಚೆ ಮಾಡಿದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸುಲಭದಲ್ಲಿ ಇದನ್ನು ಹೇಳಿಬಿಡ್ಲಿಕ್ಕೆ ಆಗೋದಿಲ್ಲ. ದ ಪ್ರಾಸೆಸ್ ಆಫ್ ಇವಲ್ಯೂಷನ್ ಆಫ್ ಮ್ಯಾನ್ ಈಸ್ ಅ ಕಾಂಪ್ಲಿಕೇಟೆಡ್ ಒನ್, ಬಹಳ ಸಂಕೀರ್ಣವಾದಂಥ ಒಂದು ವಿಚಾರ. ದ ಇವಲ್ಯೂಷನ್, ದ ಸ್ಟಡಿ ಆಫ್ ಇವಲ್ಯೂಷನ್ ಈಸ್ ಅ ಕಾಂಪ್ಲಿಕೇಟೆಡ್.
human evolution is a complicated process. Complicated ಇದೊಂದು ಬಹಳ ಜಟಿಲವಾದಂಥ ಒಂದು ವಿಚಾರ. ಇದನ್ನು ಸುಲಭವಾಗಿ ವಿವರಿಸುವುದು ಕಷ್ಟ. ಬಿಕಾಸ್ ದೆರ್ ಆರ್ ಮೆನಿ ಡಿಸಿಪ್ಲಿನ್ಸ್ ಆಫ್ ಸೈನ್ಸ್. ವಿಜ್ಞಾನದ ಹಲವು ಶಾಖೆಗಳು, ಶಾಸ್ತ್ರಗಳು ಇದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾವೆ. ದಟ್ ಈಸ್ ಲೈಕ್ ದ ಡಿಸಿಪ್ಲಿನ್ಸ್ ಲೈಕ್ ಆಂಥ್ರೋಪಾಲಜಿ ಅಂದರೆ ಮಾನವಶಾಸ್ತ್ರ, ದೆನ್ ಆರ್ಕಿಯಾಲಜಿ ಅಂದರೆ ಪ್ರಾಚ್ಯಶಾಸ್ತ್ರ ಅಥವಾ ಪುರಾತತ್ವಶಾಸ್ತ್ರ, ದೆನ್ ಪ್ರೈಮೆಟಾಲಜಿ ಪ್ರಭೇದಶಾಸ್ತ್ರ, ದೆನ್ ವಿ ಹ್ಯಾವ್ ಲಿಂಗ್ವಿಸ್ಟಿಕ್ಸ್ ಅಂದರೆ ಭಾಷಾಶಾಸ್ತ್ರ, ಆ್ಯಂಡ್ ಎಂಬ್ರಿಯಾಲಜಿ ಭ್ರೂಣಶಾಸ್ತ್ರ, ಆ್ಯಂಡ್ ಫೈನಲಿ ಜೆನೆಟಿಕ್ಸ್ ವಂಶವಾಹಿನಿಗಳ ಅಧ್ಯಯನ ಮಾಡುವಂಥ ಶಾಸ್ತ್ರ. ಇಷ್ಟೆಲ್ಲ ಶಾಸ್ತ್ರಗಳು ಒಂದಲ್ಲ ಒಂದು ಹಂತದಲ್ಲಿ ಮಾನವ ವಿಕಾಸದ ಕುರಿತಾಗಿ ಅಧ್ಯಯನ ಮಾಡಿದ್ದಾವೆ. ಮಾನವಶಾಸ್ತ್ರ ಆಂಥ್ರೋಪಾಲಜಿ, ಆರ್ಕಿಯಾಲಜಿ ಪ್ರಾಚ್ಯಶಾಸ್ತ್ರ, ಪ್ರೈಮಟಾಲಜಿ ಪ್ರಭೇದ ತಳಿಶಾಸ್ತ್ರ, ಲಿಂಗ್ವಿಸ್ಟಿಕ್ ಭಾಷಾಶಾಸ್ತ್ರ ಅಥವಾ ಭಾಷಾವಿಜ್ಞಾನ, ಎಂಬ್ರಿಯಾಲಜಿ ಭ್ರೂಣಶಾಸ್ತ್ರ, ಜೆನೆಟಿಕ್ ವಂಶವಾಹಿನಿಗಳು, ಇಷ್ಟು ಕ್ಷೇತ್ರದಲ್ಲಿ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಮಾನವ ವಿಕಾಸದ ಕುರಿತಾಗಿ ಅಧ್ಯಯನ ಮಾಡಿದ್ದಾರೆ. ಇವರೆಲ್ಲರ ಅಧ್ಯಯನದ ಸಂಕ್ಷಿಪ್ತ ವಿವರಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗುವಂಥದ್ದು. ಹಾಗಾಗಿ ಯಾರೋ ಒಬ್ಬರು ಹೇಳಿದರು ಅಥವಾ ಯಾರೋ ಒಬ್ಬ ವಿಜ್ಞಾನಿಯ ಪ್ರಕಾರ ನಾವು ಮನುಷ್ಯನ ವಿಕಾಸವನ್ನು ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಆ್ಯಂಡ್ ಆಲ್ ದ ಇನ್ಫಾರ್ಮೇಷನ್ ದ್ಯಾಟ್ ವಿ ಆರ್ ಡಿಸ್ಕಸಿಂಗ್ ಈಸ್ ಬೇಸ್ಡ್ ಅಪಾನ್ ಕಂಬೈನ್ಡ್ ಸ್ಟಡಿ ಆಫ್ ದೀಸ್ ಮಲ್ಟಿ ಡಿಸಿಪ್ಲಿನ್ಸ್. ಇಷ್ಟು. ಸೊ ನೌ ವಿ ವಿಲ್ ದೆನ್ ಹೌ ದೀಸ್ ಸೈಂಟಿಸ್ಟ್ ಸ್ಟಡಿ ದ ಹ್ಯೂಮನ್ ಇವಲ್ಯೂಷನ್. ಹಾಗಾದರೆ ಇಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳು ಮಾನವ ವಿಕಾಸವನ್ನು ಹೇಗೆ ಅಧ್ಯಯನ ಮಾಡಿದ್ದಾರೆ, ಯಾವುದರ ಆಧಾರದಲ್ಲಿ ಅಧ್ಯಯನ ಮಾಡಿದ್ದಾರೆ, ಅವರ ಅಧ್ಯಯನದ ಮೂಲ ಯಾವುದು, ವಾಟ್ ಈಸ್ ದ ಸೋರ್ಸ್ ಫಾರ್ ದ ಸ್ಟಡಿ ಆಫ್ ಹ್ಯೂಮನ್ ಇವಲ್ಯೂಷನ್. ಸೋರ್ಸ್ ಫಾರ್ ದ ಸ್ಟಡಿ ಆಫ್ ಹ್ಯೂಮನ್ ಇವಲ್ಯೂಷನ್ ಆರ್ ದೆರ್ ಆರ್ ತ್ರೀ ಥಿಂಗ್ಸ್. ಒನ್, ಹ್ಯೂಮನ್ ಫಾಸಿಲ್ಸ್. ಟೂ, ದಟ್ ಈಸ್ ಸ್ಟೋನ್ ಟೂಲ್ಸ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಕೇವ್ ಪೇಂಟಿಂಗ್ಸ್. ಫಾಸಿಲ್ಸ್ ಅಂದರೆ ಪಳೆಯುಳಿಕೆಗಳು. ಸ್ಟೋನ್ ಟೂಲ್ಸ್ ಅಂದರೆ ಶಿಲಾಯುಧಗಳು. ಕೇವ್ ಪೇಂಟಿಂಗ್ಸ್ ಅಂದರೆ ಗುಹಾಚಿತ್ರಗಳು. ಇವತ್ತು ನಮಗೆ ಪ್ರಾಚೀನ ಮಾನವನ ಅಥವಾ ಮಾನವನ ವಿಕಾಸದ ಕುರಿತು ಅಧ್ಯಯನ ಮಾಡಬೇಕು ಅಂತಾದರೆ ನಮಗೆ ಇರುವ ಸಾಕ್ಷಿಗಳು ಇಷ್ಟೇ. ಏನು? ಹ್ಯೂಮನ್ ಫಾಸಿಲ್ಸ್, ಮಾನವನ ಪಳೆಯುಳಿಕೆಗಳು, ಅವನ ದೇಹದ ಅವಶೇಷಗಳು. ದೆನ್ ಸ್ಟೋನ್ ಟೂಲ್ಸ್, ಹಳೆ ಕಾಲದ ಮನುಷ್ಯರು ಬಳಸಿದ ವಿವಿಧ ಶಿಲಾಯುಧಗಳು, ಅದು ಲಭ್ಯ ಇದೆ. ಕೇವ್ ಪೇಂಟಿಂಗ್ಸ್, ಗುಹಾ ಚಿತ್ರಗಳು, ಮಿಲಿಯನ್ಗಟ್ಟನ ವರ್ಷಗಳ ಹಿಂದೆ ಮಾಡಿದಂಥ ಗುಹೆಯಲ್ಲಿ ಮಾನವರು ಮಾಡಿದಂಥ ಚಿತ್ರಗಳು. ಇವು ಮಾತ್ರ ಬಿಟ್ಟರೆ ಬೇರೆ ಯಾವುದೇ ಸೋರ್ಸ್ ಇಲ್ಲ. ದೀಸ್ ಆರ್ ದ ಓನ್ಲಿ ತ್ರೀ ಸೋರ್ಸಸ್ ಬೈ ವಿಚ್ ದ ವೇರಿಯಸ್ ಸೈಂಟಿಸ್ಟ್ ಆಫ್ ಡಿಸಿಪ್ಲಿನ್ಸ್ ಲೈಕ್ ಐ ಟೋಲ್ಡ್ ಯು ಆರ್ಕಿಯಾಲಜಿ, ಎಂಬ್ರಿಯಾಲಜಿ ಆರ್ ದೆನ್ ಲಿಂಗ್ವಿಸ್ಟಿಕ್ಸ್, ಆಂಥ್ರೋಪಾಲಜಿ, ಪ್ರೈಮಟಾಲಜಿ, ದೇ ಆಲ್ ಸ್ಟಡಿ ದೀಸ್ ಸೋರ್ಸಸ್. ಅವರೆಲ್ಲ ಈ ಸೋರ್ಸಸ್ಗಳನ್ನೇ ಅಧ್ಯಯನ ಮಾಡ್ತಾರೆ. ಇನ್ ದೇರ್ ಓನ್ ಆ್ಯಂಗಲ್, ಅವರದೇ ಆದ ಒಂದು ವಿಧಾನದಲ್ಲಿ, ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಆ ಅಧ್ಯಯನದಿಂದ ದೊರಕಿದ ಮಾಹಿತಿಗಳ ಆಧಾರದಲ್ಲಿ ಮಾನವನ ಇತಿಹಾಸವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಬಟ್ ಇಟ್ ದೇ ದೀಸ್ ಫಾಸಿಲ್ಸ್ ಆರ್ ಸ್ಟೋನ್ ಟೂಲ್ಸ್ ಆರ್ ಗೇವ್ ಪೈಂಟಿಂಗ್ಸ್ ಆರ್ ನಾಟ್ ಈಸಿ ಟು ಕಂಬೈನ್. ಇವೆಲ್ಲ ನಮಗೆ ಸುಲಭವಾಗಿ ಸಿಗುವುದಿಲ್ಲ. ಎಲ್ಲ ಹೋಗ್ತಾ ಇದ್ದಾಗ ನಮಗೆ ಸಿಗುವುದಿಲ್ಲ ಅವುಗಳು. ದಿಸ್ ಇಸ್ ವೆರಿ ಟಫ್. ಟು ಒಬ್ಟೈನಿಂಗ್ ದಮ್ ಇಸ್ ವೆರಿ ಟಫ್. ಅವುಗಳನ್ನು ಕಂಡುಕೊಳ್ಳೋದೇ ಒಂದು ದೊಡ್ಡ ಸಾಧನೆ.
ಈವನ್ ಇಫ್ ಇಟ್ ಈಸ್ ಒಬ್ಟೈನ್ಡ್, ಒಂದು ವೇಳೆ ಅವು ಕಂಡುಹಿಡಿದ್ರೂ ಕೂಡ ದೇ ಡಿಡ್ ನಾಟ್ ಬಿಲಾಂಗ್ ಟು ಅವರ್ ಸ್ಪೀಷೀಸ್, ನಮ್ಮಂಥ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೋಸ್ಟ್ ಆಫ್ ದೆಮ್ ಆರ್ ಆಫ್ ಎಕ್ಸ್ಟಿಂಕ್ಟ್ ಸ್ಪೀಷೀಸ್. ಬಹುತೇಕ ಪಳೆಯುಳಿಕೆಗಳು ಸಿಕ್ಕಿದ್ದೆಲ್ಲ ವಿನಾಶ ಕಂಡಂಥ ಅಳಿದು ಹೋದ ಪ್ರಾಣಿಗಳದ್ದು ಅಥವಾ ಮಾನವ ಪ್ರಜಾತಿಯದ್ದು ಅಥವಾ ಮಾನವನನ್ನು ಹೋಲುವಂಥ ಇತರೆ ಪ್ರಾಣಿಗಳದ್ದು ಅಂತ ಬೇಕಾದರೆ ನಾವು ಹೇಳ್ಬೋದು. ದ ಫಾಸಿಲ್ಸ್ ವಿಚ್ ಪ್ರೊವೈಡ್ ಎವಿಡೆನ್ಸ್ ಟು ದ ಇವಲ್ಯೂಷನ್ ಆಫ್ ಮ್ಯಾನ್ ಆರ್ ಯೂಶ್ವಲಿ ಸೆಕ್ಯೂರ್ಡ್ ಬೈ ಚಾನ್ಸ್. ಬಹಳ ಆಕಸ್ಮಿಕವಾಗಿ ನಮಗೆ ಮಾನವನ ಅವಶೇಷಗಳೇ ಸಿಕ್ಕುವಂಥದ್ದು ಬಹಳ ಚಾನ್ಸ್. ಅದೊಂದು ಬೈ ಚಾನ್ಸ್ ಅಂತ ಹೇಳೋದು, ಎಲ್ಲ ಸಂದರ್ಭದಲ್ಲಿ ಸಿಗೋದಿಲ್ಲ. ದೇರ್ ಇಸ್ ನೋ ಗ್ಯಾರಂಟಿ ದ್ಯಾಟ್ ಯು ಕ್ಯಾನ್ ಟ್ರೇಸ್ ದ ಪರ್ಫೆಕ್ಟ್ ಸ್ಟೇಜಸ್ ಆಫ್ ಇವಲ್ಯೂಷನ್. ಮಾನವ ವಿಕಾಸದ ಪ್ರಕ್ರಿಯೆಯನ್ನು ಪ್ರತಿ ಹಂತದಲ್ಲೂ ಕೂಡ ನೀವು ಫಾಸಿಲ್ಗಳ ಆಧಾರದಲ್ಲಿ ಮಾಡಿಕೊಂಡು ಹೋಗಬೇಕು ಅಂತಂದರೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಸಿಕ್ಕಿದ್ರೂ ಕೂಡ ಆಕಸ್ಮಿಕವಾಗಿರ್ತದೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹಾಗಾಗಿ ಫಾಸಿಲ್ಗಳ ಅಧ್ಯಯನ, ಪಳೆಯುಳಿಕೆಗಳ ಅಧ್ಯಯನ ಬಹಳ ಸುಲಭದ ಸಂಗತಿ ಏನೂ ಅಲ್ಲ. ಇಟ್ ಈಸ್ ಅ ಪೇನ್ಸ್ಟೇಕಿಂಗ್ ಆ್ಯಂಡ್ ಲಬೋರಿಯಸ್ ಟಾಸ್ಕ್. ಒಂದು ಪಳೆಯುಳಿಕೆ ದೊರಕಿತ್ತು ಅಂತಾದರೆ ಅದನ್ನು ಕಂಡುಹಿಡಿಯೋದೇ ಬಹಳ ತ್ರಾಸದಾಯಕವಾದ ಕೆಲಸ. ಒಂದು ವೇಳೆ ಅದನ್ನು ಕಂಡುಹಿಡಿದರೂ ಕೂಡ ಅದನ್ನು ಅಧ್ಯಯನ ಯೋಗ್ಯವಾಗಿ ಅದನ್ನು ತೆಗೆದುಕೊಳ್ಳೋದು, ಅಧ್ಯಯನ ಯೋಗ್ಯವಾಗಿ ಮಾಡೋದು ಕೂಡ ಅಷ್ಟೇ ಕಷ್ಟದ ಕೆಲಸ. ಇಟ್ಸ್ ಅ ಪೇನ್ಸ್ಟೇಕಿಂಗ್ ಆ್ಯಂಡ್ ಲಬೋರಿಯಸ್ ಟಾಸ್ಕ್. ದ ಫಾಸಿಲ್ಸ್ ಒನ್ಸ್ ಒಬ್ಟೈನ್ಡ್ ದೇ ವರ್ ಡೇಟೆಡ್. ಒಂದು ಸಲ ಪಳೆಯುಳಿಕೆ ಸಿಕ್ಕಿತು ಅಂತಾದರೆ ಆ ಪಳೆಯುಳಿಕೆಯಕ್ಕೆ ಕಾಲಮಾನವನ್ನು ನಿರ್ಧರಿಸಲಾಗತ್ತೆ. ದ ಒನ್ಸ್ ಫಾಸಿಲ್ಸ್ ಆರ್ ಒಬ್ಟೈನ್ಡ್ ದೇ ಮಸ್ಟ್ ಬಿ ಡೇಟೆಡ್. ಫಾಸಿಲ್ಗಳು ಸಿಕ್ಕಿದರೆ ಅವುಗಳಿಗೆ ವಿಜ್ಞಾನಿಗಳು ಕಾಲಮಾನವನ್ನು ಕಂಡುಹಿಡಿತಾರೆ. ಇದು ಫಸ್ಟ್ ಪ್ರೋಸೆಸ್. ದಿಸ್ ಇಸ್ ದ ಫಸ್ಟ್ ಪ್ರೋಸೆಸ್ ಇನ್ ದ ಸ್ಟಡಿ ಆಫ್ ಫಾಸಿಲ್ಸ್. ಹೌ ದೇ ಆರ್ ಡೇಟೆಡ್? ಫಾಸಿಲ್ಸ್ ಆರ್ ಡೇಟೆಡ್ ಬೈ ಯೂಸಿಂಗ್ ಕೆಮಿಕಲ್ ಅನಾಲಿಸಿಸಸ್. ರಾಸಾಯನಿಕ ಪರೀಕ್ಷೆಗಳ ಮೂಲಕ ಈ ಪಳೆಯುಳಿಕೆಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಮತ್ತು ಅವುಗಳ ಕಾಲಮಾನವನ್ನು ನಿರ್ಧರಿಸಲಾಗುತ್ತೆ. ಜನರಲಿ ದೇರ್ ಆರ್ ಟೂ ಮೆಥಡ್ಸ್, ದಟ್ ಈಸ್ ಕಾಲ್ಡ್ ಕಾರ್ಬನ್ ಡೇಟಿಂಗ್ ಆ್ಯಂಡ್ C14. ಇಟ್ ಇಸ್ ಕಾಮನ್ಲಿ ಕಾಲ್ಡ್ ಕಾರ್ಬನ್ ಡೇಟಿಂಗ್ ಟೆಕ್ನಿಕ್ ಆ್ಯಂಡ್ ಆಲ್ಸೋ ಪೊಟಾಸಿಯಮ್ ಮೆಥಡ್ಸ್. ದೇ ಆರ್ ಯೂಸ್ಡ್ ಟು ಡೇಟ್ ದಿ ಎ ಫಾಸಿಲ್ ಆರ್ ಎನ್ ಆಬ್ಜೆಕ್ಟ್ ಆಫ್ ಏನ್ಷಿಯಂಟ್ ಟೈಮ್. ಸಮ್ಟೈಮ್ಸ್ ಫಾಸಿಲ್ಸ್ ಗಾಟ್ ಡಿಸ್ಟ್ರಾಯ್ಡ್. ಕೆಲವೊಂದು ಸರಿ ಈ ಪಳೆಯುಳಿಕೆಗಳು ನಾಶ ಆಗಿ ಹೋಗಿರ್ತವೆ. ಬಟ್ ದೇರ್ ಎಕ್ಸಿಸ್ಟೆನ್ಸ್ ಈಸ್ ನೋನ್. ಅವುಗಳು ಇದ್ದದ್ದು ಗೊತ್ತಾಗ್ತದೆ. ದ ಫಾಸಿಲ್ಸ್ ಆರ್ ಗಾಟ್ ಡಿಸ್ಟ್ರಾಯ್ಡ್ ಬಟ್ ದೇ ವರ್ ರೆಸ್ಟೆಡ್ ಆನ್ ದ ಸೆಡಿಮೆಂಟ್ಸ್ ಆಫ್ ಸಾಯಿಲ್. ಮಣ್ಣಿನ ಏನು ತಳದಲ್ಲಿ ಅಥವಾ ಬಂಡೆಗಳ ಸೆರೆಯಲ್ಲಿ ಈ ಅವಶೇಷಗಳು ನಜ್ಜುಗುಜ್ಜಾಗಿ ಹೋಗಿರ್ತದೆ. ಅದು ಹೋದಾಗ ಅದನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ ಸಚ್ ಕೇಸಸ್ ದ ಸೆಡಿಮೆಂಟ್ಸ್ ಇನ್ ವಿಚ್ ದ ಫಾಸಿಲ್ಸ್ ವರ್ ಬರೀಡ್ ವರ್ ಅನಲೈಸ್ಡ್, ಕೆಮಿಕಲಿ ಅನಲೈಸ್ಡ್. ಅಂಥ ಸಂದರ್ಭದಲ್ಲಿ ಯಾವ ಗೋಡು ಮಣ್ಣಿನಲ್ಲಿ ಅಥವಾ ಯಾವ ಮಣ್ಣಿನಲ್ಲಿ ಈ ಪಳೆಯುಳಿಕೆಗಳು ಹುಗಿದು ಹೋಗಿತ್ತೋ ಅಥವಾ ಇತ್ತೋ ಆ ಮಣ್ಣನ್ನೇ ಪರೀಕ್ಷೆಗೆ, ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸ್ತಾರೆ ಹಾಗೂ ಕಾಲಮಾನವನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಈಸ್ ಹೌ ದ ಫಾಸಿಲ್ಸ್ ಆರ್ ಸ್ಟಡೀಡ್ ಆ್ಯಂಡ್ ದೇ ಆರ್ ಡೇಟೆಡ್ ಆ್ಯಂಡ್ ದೇ ಆರ್ ವೇರಿಯಸ್ ಟೆಸ್ಟ್ ದೇ DNAs ಆರ್ ಫೌಂಡ್ ಔಟ್ ಆ್ಯಂಡ್ ಐಡೆಂಟಿಫೈಡ್ ಆ್ಯಸ್ ಬಿಲಾಂಗ್ ಟು ವಿಚ್ ಆ್ಯನಿಮಲ್. ಆಲ್ ದೀಸ್ ಥಿಂಗ್ಸ್ ಆರ್ ಡನ್. ಅದು ಯಾವ ಪ್ರಾಣಿಗೆ ಸೇರಿದ್ದು, ಯಾವ ಪ್ರಾಣಿ, ಅದರ ರೂಪ, ರಚನೆ, ದೇಹ, ಅದು ಎಕ್ಸ್ಟೆಂಟ್ ಸ್ಪೀಷೀನ, ಎಕ್ಸ್ಟಿಂಕ್ಟ್ ಸ್ಪೀಷೀನ, ಈಗಿರುವ ಪ್ರಭೇದವ, ಹಿಂದೆ ನಶಿಸಿ ಹೋದ ಪ್ರಭೇದವ ಅಂತೆಲ್ಲ ವಿಜ್ಞಾನಿಗಳು ಅದನ್ನು ಗುರುತಿಸ್ತಾರೆ. ಬಟ್ ಸ್ಟಿಲ್ ದ ಸ್ಟಡಿ ಆಫ್ ಇವಲ್ಯೂಷನ್ ವಾಸ್ ಆಫ್ ಮ್ಯಾನ್ ವಾಸ್ ಎ ಟಫ್ ಟಾಸ್ಕ್. ಇಷ್ಟೆಲ್ಲ ಆದರೂ ಕೂಡ ಮಾನವ ವಿಕಾಸವನ್ನು ಅಧ್ಯಯನ ಮಾಡೋದು ಒಂದು ಸುಲಭದ ಕೆಲಸ ಆಗಿರಲಿಲ್ಲ. ಸೊ ದಿಸ್ ಜಾಬ್ ವಾಸ್ ದ ಟಫ್ ಜಾಬ್ ಆಫ್ ಸ್ಟಡಿ ಆಫ್ ಇವಲ್ಯೂಷನ್ ವಾಸ್ ಮೇಡ್ ಈಸಿ ಬೈ ಅ ಸೈಂಟಿಸ್ಟ್ ಕಾಲ್ಡ್ ಎಸ್ ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ನ್ಯಾಚುರಲ್ ಸೈಂಟಿಸ್ಟ್, ಒಬ್ಬ ಬ್ರಿಟಿಷ್ ನೈಸರ್ಗಿಕ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಅನ್ನುವನು ಮಾನವ ವಿಕಾಸ ಪ್ರಕ್ರಿಯೆಯ ಅಧ್ಯಯನವನ್ನು ಸುಲಭಗೊಳಿಸ್ತಾನೆ. ಹಿ ಮೇಡ್ ಇಟ್ ಲಿಟ್ಲ್ ಈಸಿ, ಅದರ್ವೈಸ್ ಹಿ ಗೇವ್ ಅ ಲೀಡ್ ಇನ್ ದ ಸ್ಟಡಿ ಆಫ್ ಇವಲ್ಯೂಷನ್ ಆಫ್ ಮ್ಯಾನ್. ಮಾನವ ವಿಕಾಸ ಪ್ರಕ್ರಿಯೆಯ ಅಧ್ಯಯನದಲ್ಲಿ ಒಂದು ಮುಂಚೂಣಿಯನ್ನು, ಒಂದು ಮುಂತೂಕವನ್ನು ಈ ಚಾರ್ಲ್ಸ್ ಡಾರ್ವಿನ್ ಕೊಡ್ತಾನೆ. ಈ ದಿಸ್ ಚಾರ್ಲ್ಸ್ ಡಾರ್ವಿನ್ ಹ್ಯಾಸ್ ಪಬ್ಲಿಷ್ಡ್ ಬುಕ್ ದಟ್ ಈಸ್ ದ ಒರಿಜಿನ್ ಆಫ್ ಸ್ಪೀಷೀಸ್.
द ओरिजिन ऑफ स्पीशीज. द ओरिजिन ऑफ स्पीशीज द बुक इज वेरी इंपॉर्टेंट. दिस कैन बी आस्क्ड फॉर एग्जाम इन द फॉर्म ऑफ अ मैच द फॉलोइंग और एज अ वन मार्क क्वेश्चन. दैट इज नेम द बुक ऑफ चार्ल्स डार्विन, दैट इज द ओरिजिन ऑफ स्पीशीज. ವಿವಿಧ ಪ್ರಭೇದಗಳ ಅಥವಾ ತಳಿಗಳ ಉಗಮ ಅಂತ ಹೇಳಿ ಅದನ್ನು ನಾವು ಕನ್ನಡದಲ್ಲಿ ಅರ್ಥೈಸ್ಬೋದು. ಒರಿಜಿನ್ ಆಫ್ ದಿ ಸ್ಪೀಶೀಸ್. ದಿಸ್ ಬುಕ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಡಿಸ್ಕಸಸ್ ಆರ್ ಇಟ್ ಪ್ರಪೋಸಸ್ ಟೂ ಥಿಯರೀಸ್. ದ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್, ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್, ನೈಸರ್ಗಿಕ ಆಯ್ಕೆ ಸಿದ್ಧಾಂತ. ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್, ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಅಂತ ಇದನ್ನು ಕರೀಬಹುದು. ದ ಸೆಕೆಂಡ್ ಒನ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಸಬಲರು ಬದುಕುಳಿಯುವ ಒಳಿಯುವ ಸಿದ್ಧಾಂತ. ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಮತ್ತು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅಂತ ಇದನ್ನು ಕರೀತಾರೆ. ಹೀಗೆ ಎರಡು ಸಿದ್ಧಾಂತವನ್ನು ಚಾರ್ಲ್ಸ್ ಡಾರ್ವಿನ್ ಪ್ರಸ್ತುತಪಡಿಸ್ತಾರೆ. ನೈಸರ್ಗಿಕ ಆಯ್ಕೆ ಸಿದ್ಧಾಂತದ ಪ್ರಕಾರ ಏನಂತಂದರೆ, ಇವು ಎರಡು ಸಿದ್ಧಾಂತಗಳು ಯಾಕೆ ವಿಕಾಸ ಹೊಂದಿದೆ, ಪ್ರಾಣಿ ಪ್ರಜಾತಿಗಳು ಯಾಕೆ ವಿಕಾಸ ಹೊಂದುತ್ತವೆ ಮತ್ತು ಯಾಕೆ ಅಳಿತವೆ ಅನ್ನೋದನ್ನು ಇವು ಎರಡು ಸಮರ್ಥವಾಗಿ ಈ ಸಿದ್ಧಾಂತಗಳು ವಿವರಿಸ್ತವೆ. ದೀಸ್ ಟೂ ಥಿಯೋರೀಸ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಸ್ ವೈ ಇವಲ್ಯೂಷನ್ ಹ್ಯಾಪನ್ಸ್ ಆ್ಯಂಡ್ ವೈ ಎಕ್ಸ್ಟಿಂಕ್ಷನ್ ಹ್ಯಾಪನ್ಸ್. ಸೊ ಫಸ್ಟ್ ಆಫ್ ಆಲ್, ದ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್, ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಏನು ಹೇಳ್ತದೆ ಅಂತಂದರೆ, ಇಟ್ ಈಸ್ ದ ನೇಚರ್ ದ್ಯಾಟ್ ಡಿಸೈಡ್ಸ್ ವಾಟ್ ಈಸ್ ಟು ಲಿವ್ ಆ್ಯಂಡ್ ವಾಟ್ ಈಸ್ ಟು ಇವಾಲ್ವ್. ಯಾವ ಪ್ರಾಣಿ ಬದುಕುಳಿಯಬೇಕು ಮತ್ತು ಯಾವುದು ವಿಕಾಸ ಆಗಬೇಕು ಅಂಥೇಳಿ ಪ್ರಕೃತಿ ನಿರ್ಧಾರ ಮಾಡುತ್ತೆ. ಪ್ರಕೃತಿಯಲ್ಲಿನ ಪೂರಕ ವಾತಾವರಣವನ್ನು ಅನುಸರಿಸಿಕೊಂಡು ಪ್ರಾಣಿಗಳು ವಿಕಾಸ ಹೊಂದೋದ್ರಿಂದ ಒಂದು ಪ್ರಭೇದ ಇರಬೇಕೋ ಬೇಡವೋ ಅಂತ ಯಾರು ನಿರ್ಧಾರ ಮಾಡಬೇಕು? ಪ್ರಕೃತಿ ನಿರ್ಧಾರ ಮಾಡಬೇಕು. ದ್ಯಾಟ್ ಈಸ್ ವಾಟ್ ದ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಇಟ್ ಈಸ್ ದ ನೇಚರ್ ಇಟ್ ಸೆಲ್ಫ್ ಡಿಸೈಡ್ಸ್. ನೇಚರ್ ಇಟ್ ಸೆಲ್ಫ್ ಡಿಸೈಡ್ಸ್ ವಿಚ್ ಸ್ಪೀಶೀಸ್ ಟು ಕಂಟಿನ್ಯೂ, ವಿಚ್ ಸ್ಪೀಶೀಸ್ ಟು ಎಕ್ಸ್ಟಿಂಕ್ಟ್. ದ್ಯಾಟ್ ಈಸ್ ನೇಚರ್ ಡಿಸೈಡ್ಸ್. ಇನ್ ಅನದರ್ ವೇ, ಅನದರ್ ಥಿಯರಿ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅಂತೇಳಿ ಇನ್ನೊಂದು ಸಿದ್ಧಾಂತ ಇದೆ. ಈ ಸಿದ್ಧಾಂತ ಏನು ಹೇಳ್ತದೆ ಅಂತ ಹೇಳಿದರೆ, ಬದಲಾಗುವ ಕಾಲಮಾನಕ್ಕೆ ಅನುಗುಣವಾಗಿ, ಬದಲಾಗುವ ಹವಾಗುಣಕ್ಕೆ ಅನುಗುಣವಾಗಿ, ಭೂಮಿಯ ಮೇಲಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾವ ಪ್ರಭೇದಕ್ಕೆ ಬದುಕಲಿಕ್ಕೆ ಸಾಧ್ಯ ಉಂಟು ಅದು ಬದುಕ್ತದೆ, ಜೊತೆಗೇನೆ ಅದು ಬದುಕಲಿಕ್ಕೆ ಆಗುವಷ್ಟು ಫಿಟ್ ಆಗಿದ್ದರೆ, ಅದಕ್ಕೆ ಅಂತಹ ಅರ್ಹತೆ ಇದ್ದರೆ ಅದು ಬದುಕ್ತದೆ, ಇಲ್ಲಾಂದರೆ ಅದು ತನ್ನಿಂತಾನೇ ವಿನಾಶ ಹೊಂದುತ್ತದೆ. ಎ ಸ್ಪೀಶಿ ವಿಚ್ ಕುಡ್ ನಾಟ್ ಅಡಾಪ್ಟ್ ಇನ್ ಟು ದ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್ ವುಡ್ ನೇವರ್ ಸರ್ವೈವ್. ಬದಲಾಗುವ ಪರಿಸ್ಥಿತಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳಲಾರದಂಥ ಒಂದು ಪ್ರಭೇದ ಪ್ರಜಾತಿ ವಿನಾಶವನ್ನು ಕಾಣ್ತದೆ. ದ ಬೆಸ್ಟ್ ಎಕ್ಸಾಂಪಲ್ ದಟ್ ಐ ಎಕ್ಸ್ಪ್ಲೈನ್ಡ್ ಅರ್ಲಿಯರ್ ಇಸ್ ಡೈನೋಸರಸ್. ಡೈನೋಸರಸ್ಗಳು ಹೇಗೆ ನಾಶ ಆದವು ಅನ್ನೋದಕ್ಕೆ ಇದು ಅತ್ಯುತ್ತಮವಾದಂಥ ಒಂದು ಉದಾಹರಣೆ. ಈ ಸಿದ್ಧಾಂತವನ್ನು ಸ್ಪಷ್ಟೀಕರಿಸಲಿಕ್ಕೆ ನಾವು ಡೈನೋಸರ್ಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಸೊ ದಿಸ್ ಇಸ್ ವಾಟ್ ಎ ಬುಕ್ ಆಫ್ ಚಾರ್ಲ್ಸ್ ಡಾರ್ವಿನ್, ದ ಒರಿಜಿನ್ ಆಫ್ ಸ್ಪೀಶೀಸ್, ದಟ್ ಟಾಕ್ಸ್ ಅಬೌಟ್ ದ ಟೂ ಥಿಯೋರೀಸ್, ಥಿಯೋರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಸರ್ವೈವ್ ದ ಫಿಟ್ಟೆಸ್ಟ್. ದೇ ಬೆಟರ್ ಎಕ್ಸ್ಪ್ಲೈನ್ ಅಸ್ ಅಬೌಟ್ ದ ಪ್ರೋಸೆಸ್ ಆಫ್ ಇವಲ್ಯೂಷನ್ ಆ್ಯಂಡ್ ಪ್ರೋಸೆಸ್ ಆಫ್ ಎಕ್ಸ್ಟಿಂಕ್ಷನ್. ನಾವು ವಿಲ್ ಮೂವ್ ಫಾರ್ವರ್ಡ್ ಆ್ಯಂಡ್ ವಿಲ್ ಡಿಸ್ಕಸ್ ಹೌ ದಿ ಇವಲ್ಯೂಷನ್ ಆಫ್ ಮ್ಯಾನ್ ಹ್ಯಾಪೆಂಡ್ ಆಲ್ ದೋಸ್ ಥಿಂಗ್ಸ್. ಆರ್ಕಿಯಲಾಜಿಕಲ್ ಎಕ್ಸ್ಕವೇಷನ್ಸ್ ಆ್ಯಂಡ್ ವೇರಿಯಸ್ ರಿಸರ್ಚಸ್, ಪ್ರಾಚ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಉತ್ಖನನ ಪ್ರಕ್ರಿಯೆ, ಅಂದರೆ ಭೂಮಿಯನ್ನು ವೈಜ್ಞಾನಿಕವಾಗಿ ಅಗೆಯುವ ಪ್ರಕ್ರಿಯೆ, ಹೀಗೆ ಅಗೆಯುವ ಮೂಲಕ ಮತ್ತು ವಿವಿಧ ವಿಜ್ಞಾನಿಗಳು ಬೇರೆ ಬೇರೆ ಮೂಲಗಳಿಂದ ಸಾಕ್ಷ್ಯಗಳನ್ನು ಸಂಗ್ರಹಿಸುವುದರ ಮೂಲಕ ಮಾನವ ವಿಕಾಸದ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ. ಸೊ ದ ರೀಕನ್ಸ್ಟ್ರಕ್ಷನ್ ಆಫ್ ಹ್ಯೂಮನ್ ಹಿಸ್ಟ್ರಿ ಬಿಕಮ್ಸ್ ವೆರಿ ಡಿಫಿಕಲ್ಟ್
as the sources or evidences are very ancient, most of them times running over millions of years. ಮಾನವ ವಿಕಾಸದ ಅಧ್ಯಯನಕ್ಕೆ ಬೇಕಾದ ಸಾಕ್ಷಿಗಳಾಗಿ ದೊರಕುವಂಥ ಕುರುಹುಗಳು ನಮಗೆ ಸಿಕ್ಕಿದ್ರೂ ಕೂಡ ಅವು ಬಹಳ 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 ಪ್ರಾಚೀನ ಕಾಲಕ್ಕೆ ಸೇರಿದವುಗಳು, ತುಂಬ ಪುರಾತನವಾದವುಗಳು, ಹಾಗಾಗಿ ಮಿಲಿಯಾನುಗಟ್ಟಲೆ ವರ್ಷ ಹಳೆಯದ್ದು, ಹಾಗಾಗಿ ಅವುಗಳ ಅಧ್ಯಯನ ಅಷ್ಟೊಂದು ಸುಲಭವಲ್ಲ ಅಂತ ಹೇಳ್ತಾರೆ. ಆರ್ಕಿಯಾಲಜಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಮೆನಿ ಸ್ಕೆಲಟನ್ಸ್ ಆಫ್ ವೇರಿಯಸ್ ಏಪ್ಸ್ along with that of humans. Prachina nanigeyaglu avagadinda helta iddane nimge manavana vikasada adhyayanakke sahayavagiddu avana yenu evidence galagi sikkiddu skeleton galu avana asthipanjaragalu palayulikegalu anta palayulikegalu anta helta bandidane. Palayulike andre illi asthipanjaragalu mukhyavagi avugalu avugalanna sangrahisi adhyayana madidaga namge yenagtave andre ತುಂಬ ಬಗೆ ಬಗೆಯ ನಶಿಸಿ ಹೋದ ಪ್ರಜಾತಿಗಳ ಸ್ಕೆಲೆಟನ್ಗಳು ಅಂದರೆ ಅಸ್ಥಿಪಂಜರಗಳು ದೊರಕಿದ್ದಾವೆ. ದೇ ಹ್ಯಾವ್ ಬೀನ್ ಒಬ್ಟೈನ್ಡ್. ದೀಸ್ ಸ್ಕೆಲೆಟನ್ಸ್ ಶೋ ಅ ಕ್ಲೋಸ್ ಸಿಮಿಲಾರಿಟಿ ಬಿಟ್ವೀನ್ ದ ಹ್ಯೂಮನ್ಸ್ ಆ್ಯಂಡ್ ದ ಏಪ್ಸ್. ಮಾನವರು ಮತ್ತು ಏನು ವಾನರರು ಈ ಎರಡೂ ಪ್ರಜಾತಿಗಳಲ್ಲಿ ಬಹಳಷ್ಟು ಸಾಮ್ಯತೆಗಳಿದೆ, ಹಾಗಂತ ಬಹಳ ವ್ಯತ್ಯಾಸಗಳಿದೆ, ಅದನ್ನು ವಿಜ್ಞಾನಿಗಳು ಗಮನಿಸ್ತಾರೆ. ಸೊ ಟುಡೇ ದೆರ್ ಆರ್ ಮೆನಿ ಏಪ್ಸ್. ಇವತ್ತು ಏಪ್ ಅಂತ ಹೇಳೋ ಒಂದು ವರ್ಗ, ವಾನರ ವರ್ಗದಲ್ಲಿ ತುಂಬ ಪ್ರಾಣಿಗಳನ್ನು ನಾವು ನೋಡ್ತೇವೆ. ಗೊರಿಲ್ಲಾ, ಗಿಬ್ಬನ್, ಚಿಂಪಾಂಚಿ, ಆರಂಗುಟನ್ಸ್, ಬೋನಬೋ ಇವುಗಳನ್ನೆಲ್ಲ ನಾವು ನೋಡ್ತೇವೆ, ಈ ಎಲ್ಲ ಪ್ರಾಣಿಗಳನ್ನ ನೋಡ್ತೇವೆ. ಇವೆಲ್ಲ ಬಹುಪಾಲು ಮಟ್ಟಿಗೆ ಮಾನವನನ್ನು ಹೋಲ್ತವೆ. ದೆರ್ ಆರ್ ಸ್ಲೈಟ್ ಡಿಫ್ರೆನ್ಸಸ್, ದೆರ್ ಆರ್ ಡಿಫ್ರೆನ್ಸಸ್ ಆ್ಯಂಡ್ ದೆರ್ ಆರ್ ಸಿಮಿಲಾರಿಟೀಸ್, ಹೋಲ್ತದೆ. ಸೊ ಇವುಗಳನ್ನು ಒಟ್ಟಾಗಿ ಅಧ್ಯಯನವನ್ನು ಮಾಡಿದಾಗ ಒಂದಷ್ಟು ವ್ಯತ್ಯಾಸಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ವೆರಿ ಇಂಪಾರ್ಟೆಂಟ್ಲಿ, ವೆನ್ ದ ಸ್ಕೆಲೆಟಲ್ ಸ್ಟ್ರಕ್ಚರ್ ಆಫ್ ಅ ಗೊರಿಲ್ಲಾ ಈಸ್ ಕಂಪೇರ್ಡ್ ವಿತ್ ದ ಹ್ಯೂಮನ್ಸ್, ಗೊರಿಲ್ಲಾನ ಅಸ್ಥಿ ಪಂಜರವನ್ನು, ಮುಖ್ಯವಾಗಿ ಅದರ ತಲೆಬುರುಡೆಯನ್ನು, ವಿವಿಧ ಪ್ರಜಾತಿಯ ಮಾನವರು ಅಂತ ನಾನು ಹೇಳೋದಿಲ್ಲ, ವಿವಿಧ ಪ್ರಜಾತಿಯ ಮಾನವರನ್ನು ಹೋಲುವ ಪ್ರಾಣಿಗಳ ಅಸ್ಥಿ ಪಂಜರಕ್ಕೆ ಅಥವಾ ತಲೆಬುರುಡೆಗೆ ಹೋಲಿಸಿ ಅಧ್ಯಯನವನ್ನು ಮಾಡಿದಾಗ ನಮಗೇನು ಕಾಣ್ಬೋದು ಅಂದರೆ, ಮೋರ್ ಆರ್ ಲೆಸ್ ದೇ ಸೀಮ್ ಈಕ್ವಲ್, ಹೆಚ್ಚು ಕಡಿಮೆ ಅವಲ್ಲ, ದೇ ಎಪಿಯರ್ ಸೇಮ್, ಒಂದೇ ಥರ ಅಂತ ಅನಿಸ್ಬಿಡ್ಬೋದು. But they are not so. Hagila. So, if gorilla is compared with the Australopithecus, Homo erectus, Neanderthal man, Archaic man, or Homo sapiens, idella manava vikasadalli vivida hantadalli gurutisalpatta manava prajatigalu. Modalneyadu Australopithecus, Homo erectus, ನಿಯಾಂಡ್ರಿತಲ್ ಮ್ಯಾನ್, ಆರ್ಕೇಕ್ ಮ್ಯಾನ್ ಅಂಡ್ ಹೋಮೋ ಸಪಿಯನ್ಸ್ ಅಂತ ಮಾನವ ಪ್ರಜಾತಿಯನ್ನು ವಿಕಾಸದ ಹಂತದಲ್ಲಿ ಗುರುತಿಸಿದ್ದೇವೆ ನಾವು. ಈ ಎಲ್ಲ ಪ್ರಜಾತಿಗಳ ಅಸ್ಥಿ ಪಂಜರಕ್ಕೆ ಗೊರಿಲ್ಲಾನನ್ನು ಹೋಲಿಸಿ ನೋಡಿದಾಗ ತುಂಬ ಸಾಮ್ಯತೆಗಳು ಕಂಡುಬಂತು, ತುಂಬ ವ್ಯತ್ಯಾಸಗಳು ಕಂಡುಬಂತು. ಮುಖ್ಯವಾಗಿ ಇಟ್ ಈಸ್ ಆನ್ ದ ಟೀತ್, ಹಲ್ಲಿನಲ್ಲಿ, ಆನ್ ದ ಜಾಸ್ ದವಡೆಯಲ್ಲಿ, ಆನ್ ದ ಬ್ರೈನ್ ಕೇಸ್ ಒಟ್ಟು ತಲೆ ಬುರುಡೆಯಲ್ಲಿ ವ್ಯತ್ಯಾಸವನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಬೈ ದಿಸ್ ಕಂಬೈನ್ಡ್ ಸ್ಟಡಿ, ಬೈ ದಿಸ್ ಸ್ಟಡಿ, ಈ ಒಂದು ಅಧ್ಯಯನ ಏನನ್ನು ನಿರೂಪಿಸಲಿಕ್ಕೆ ಹೊರಟಿದೆ ಅಥವಾ ಏನನ್ನು ನಿರೂಪಿಸಿತು ಅಂತಂದರೆ, ದಿಸ್ ಸ್ಟಡಿ ಪ್ರೂವ್ಸ್ ಅ ಫ್ಯಾಕ್ಟ್ ಬಿಯಾಂಡ್ ಡೌಟ್ ದಟ್ ದ ಗೊರಿಲ್ಲಾಸ್ ಆ್ಯಂಡ್ ಆಲ್ ದಿ ಹ್ಯೂಮನ್ಸ್ ಆರ್ ಹ್ಯೂಮನ್ ಲೈಕ್ ಕ್ರೀಚರ್ಸ್ ಆರ್ ಆಫ್ ಸೇಮ್ ಒರಿಜಿನ್. ಗೊರಿಲ್ಲಾ ಮತ್ತು ಮಾನವನನ್ನು ಹೋಲುವ ವಿವಿಧ ಪ್ರಜಾತಿಗಳು ಎಲ್ಲವೂ ಕೂಡ ಒಂದೇ ವರ್ಗಕ್ಕೆ ಅಥವಾ ಒಂದೇ ಕುಟುಂಬದಿಂದ ಬಂದಿದೆ ಅನ್ನೋದನ್ನು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಸೊ ದ ಕಂಬೈನ್ಡ್ ಸ್ಟಡಿ ಆಫ್ ದ ವೇರಿಯಸ್ ಹ್ಯೂಮನ್ ಸ್ಪೀಷೀಸ್ ವಿತ್ ದ್ಯಾಟ್ ಆಫ್ ಅ ಗೊರಿಲ್ಲಾ ವಿತ್ ದ್ಯಾಟ್ ಆಫ್ ಅ ಚಿಂಪಾಂಜಿ ಆರ್ ಎನಿ ಅದರ್ ಏಪ್ಸ್ ಪ್ರೂವ್ ಎ ಪಾಯಿಂಟ್ ದ್ಯಾಟ್ ಮಿಲಿಯನ್ಸ್ ಆಫ್ ಇಯರ್ಸ್ ಎಗೋ ದೇವರ್ ಇನ್ ದ ಸೇಮ್ ಫ್ಯಾಮಿಲಿ, ಮಿಲಿಯಾನುಗಟ್ಟಲೆ ವರ್ಷಗಳ ಹಿಂದೆ ಅವರೆಲ್ಲ ಒಂದೇ ಕುಟುಂಬದಲ್ಲಿದ್ದರು ಅಂತ ಗೊತ್ತಾಗ್ತದೆ.
the ancestral species of all the present humans, chimpanzees, bonobos, gorillas, orangutans, gibbons, belong to a one super family that is called as hominoidae. ಈ ಭಾಗವನ್ನು ಗಮನಿಸಿ, hominoidae. ಈ ಎಲ್ಲ ಅಧ್ಯಯನಗಳಿಂದ ಅರ್ಥ ಆಗುವುದೇನಂತಂದರೆ ಮನುಷ್ಯನ ಪೂರ್ವಜನ ಪ್ರಜಾತಿ ಮತ್ತು ಚಿಂಪಾಂಜಿಗಳು, ಬೋನಬಗಳು, ಗೊರಿಲ್ಲಾಗಳು, ಒರಂಗುಟನ್ಗಳು ಮತ್ತು ಗಿಬ್ಬನ್ ಈ ಎಲ್ಲ ಪ್ರಾಣಿಗಳು ಒಂದು ಕಾಲಘಟ್ಟದಲ್ಲಿ ಒಂದೇ ಕುಟುಂಬದಲ್ಲಿದ್ದರು. ಆ ಕುಟುಂಬವನ್ನು ಹೋಮಿನಾಯ್ಡೇ ಅಂತ ವಿಜ್ಞಾನಿಗಳು ಹೆಸರಿಸಿದ್ದಾರೆ. ಹೋಮಿನಾಯ್ಡೇ, ಈ ಕುಟುಂಬದಲ್ಲಿರೋರು ಹೋಮಿನಾಯ್ಡೆಗಳು. ಇವರನ್ನು ಹೋಮಿನಿಡ್ಸ್ ಅಂತ ಕರೀತಾರೆ, ಹೋಮಿನಿಡ್ಸ್ ಅಂತ ಕರೀತಾರೆ. ಇದು ಮೊದಲ ಕುಟುಂಬ, ಮನುಷ್ಯನ ಮೊದಲ ಕುಟುಂಬ ಹೋಮಿನಾಯ್ಡೆ. ಇದರಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನು ನಾನು ಇಲ್ಲಿ ಬರೆದಿದ್ದೇನೆ, ನೀವು ಗಮನಿಸ್ಬೋದು. ಹ್ಯೂಮನ್ಸ್, ಇವತ್ತಿನ ಮನುಷ್ಯರು, ಚಿಂಪಾಂಜಿ, ಗೊರಿಲ್ಲೋ, ಬೋನಬೋ, ಆರಂಗುಟನ್ ಮತ್ತು ಗಿಬ್ಬನ್. ಆಸ್ ದ ಈ ಪ್ರೋಸೆಸ್ ಆಫ್ ಇವಲ್ಯೂಷನ್ ಸ್ಟ್ರಕ್, ವಿಕಾಸದ ಪ್ರಕ್ರಿಯೆ ಅಲ್ಲಿಗೆ ಬಂದಾಗ, ವಿಕಾಸದ ಪ್ರಕ್ರಿಯೆ ಅಲ್ಲಿ ಸಂಭವಿಸಿದಾಗ ಬದಲಾವಣೆಗಳು ಸಂಭವಿಸಲಿಕ್ಕೆ ಆರಂಭಿಸಿತು. ಸೊ ಆಸ್ ದ ಇವಲ್ಯೂಷನ್ ಪ್ರೋಸೆಸ್ ಹ್ಯಾಪನ್ಡ್, ದಿಸ್ ಹೋಮಿನಾಯ್ಡೆ ಫ್ಯಾಮಿಲಿ ಬ್ರಾಂಚ್ಡ್ ಆಫ್. ಹೋಮಿನಾಯ್ಡೆಯಲ್ಲಿ ಒಂದು ವಿಭಾಗವನ್ನು ನಾವು ನೋಡ್ಬೋದು. ದ ಫ್ಯಾಮಿಲಿ ಮೆಂಬರ್ಸ್ ಲೈಕ್ ಹ್ಯೂಮನ್ಸ್, ಚಿಂಪಾಂಜೀಸ್, ಗೊರಿಲ್ಲಾಸ್, ಬೋನಬೋಸ್, ಆರಂಗುಟನ್ಸ್ ಎಕ್ಸೆಪ್ಟ್ ಗಿಬ್ಬನ್. ಈ ಗಿಬ್ಬನನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಾಣಿಗಳಲ್ಲಿ ವಿಕಾಸ ಉಂಟಾಯಿತು. ದೇ ಶೋಡ್ ಸಮ್ ಬೆಟರ್ ಇನ್ಸ್ಟಿಂಕ್ಟ್ಸ್, ಅವರಲ್ಲಿ ಕೆಲವು ಬೇರೆ ಗುಣಗಳು ಕಂಡು ಬಂತು. ಬಟ್ ಗಿಬ್ಬನ್ ಡಿಡ್ ನಾಟ್ ಇವಾಲ್ವ್, ಗಿಬ್ಬನ್ ಸುಧಾರಣೆ ಹೊಂದಲಿಲ್ಲ. ಹಾಗಾಗಿ ಈ ಗಿಬ್ಬನನ್ನು ಹೋಮಿನಾಯ್ಡೆಯಲ್ಲಿದ್ದಾಗ ಗಿಬ್ಬನ್ ಒಟ್ಟಿಗೆ ಇತ್ತು, ಆದರೆ ಬದಲಾದ ಕಾಲಘಟ್ಟದಲ್ಲಿ ಗಿಬ್ಬನ್ಗೆ ಇತರೆ ಪ್ರಾಣಿಗಳ ಜೊತೆ ಹೊಂದಾಣಿಕೆ ಆಗಲಿಲ್ಲ. ಹಾಗಾಗಿ ಗಿಬ್ಬನನ್ನು ಪ್ರತ್ಯೇಕ ಇಡ್ತಾರೆ. ಪ್ರತ್ಯೇಕ ಇಟ್ಟಾಗ ಅದಕ್ಕೊಂದು ಕುಟುಂಬಕ್ಕೆ ಹೆಸರು ಕೊಡಬೇಕಲ್ಲ, ಹಾಗಾಗಿ ಆ ಕುಟುಂಬಕ್ಕೆ ಒಂದು ಹೆಸರು ಕೊಡ್ತಾರೆ, ಹೆಲೋಬೆಟೈಡ್ ಅಂತ. ಹೆಲೋಬೆಟೈಡ್ ಈಸ್ ಅ ಫ್ಯಾಮಿಲಿ ಆಫ್ ದಿ ಗಿಬ್ಬನ್ಸ್. ಸೊ ಹೂ ಆರ್ ದ ಪಾರ್ಟ್ ಆಫ್ ದಿ ಹೂ ಇಸ್ ಪಾರ್ಟ್ ಆಫ್ ದಿ ಹೆಲೋಬೆಟೈಡ್ ಫ್ಯಾಮಿಲಿ, ದಟ್ ಈಸ್ ಗಿಬ್ಬನ್. ಬಟ್ ಎಟ್ ದ ಸೇಮ್ ಟೈಮ್ ದ ಆನಿಮಲ್ಸ್ ವಿಚ್ ಇವಾಲ್ವ್ಡ್ ಆ್ಯಂಡ್ ಮೂವ್ಡ್ ಫರ್ದರ್, ವಿಕಾಸ ಹೊಂದಿ ಮತ್ತೆ ಮುಂದಕ್ಕೆ ಹೋಗ್ತಾ ಇರುವಂಥ ಪ್ರಾಣಿಗಳಿಗೆ ಅವರ ಕುಟುಂಬಕ್ಕೆ ಏನು ಹೆಸರು ಕೊಡೋದು? ಆವಾಗ ಹೆಸರು ಕೊಟ್ಟದ್ದು ಹೋಮಿನಿಡ್ಸ್, ಹೋಮಿನಿಡ್ಸ್ ಅಂತ. ಸೊ ಹೋಮಿನಿಡ್ಸ್ ಆ್ಯಂಡ್ ಹೆಲೋಬೆಟೈಡ್ಸ್ ದ ಫಸ್ಟ್ ಡಿವಿಷನ್. ಈ ಕುಟುಂಬದಿಂದ ಮೊತ್ತ ಮೊದಲ ಏನು ವಿಭಜನೆ ಆದಾಗ, ಎರಡು ಗುಂಪುಗಳಾದಾಗ ಆದಂಥ ಗುಂಪುಗಳಿಗೆ, ಒಂದು ಪ್ರಬಲ ಗುಂಪಿಗೆ ಹೋಮಿನಿಡ್ ಅಂತೇಳಿಯೂ, ಇನ್ನೊಂದು ಬದಲಾವಣೆ ಹೊಂದದ ಗುಂಪಿಗೆ ಹೆಲೋಬೆಟೈಡ್ ಅಂತೇಳಿಯೂ ಕರೀತಾರೆ. ಹೆಲೋಬೆಟೈಡ್ನಲ್ಲಿ ಗಿಬ್ಬನ್, ಹೋಮಿನಿಡ್ನಲ್ಲಿ ಮನುಷ್ಯ, ಹ್ಯೂಮನ್, ಚಿಂಪಾಂಜಿ, ಗೊರಿಲ್ಲಾ, ಬೋನೋಬೋ, ಒರಂಗುಟನ್ ಇಷ್ಟು ಪ್ರಾಣಿಗಳು ಬಂದವು. ಅಗೇನ್ ವೆನ್ ದ ಇವಲ್ಯೂಷನ್ ಹ್ಯಾಪನ್ಡ್, ಮತ್ತೆ ಕೆಲವು ಮಿಲಿಯನ್ ವರ್ಷಗಳಲ್ಲಿ ವಿಕಾಸ ಹೊಂದಿತು, ವಿಕಾಸ ಉಂಟಾಯಿತು. ಆಗ ವಿಕಾಸ ಆದಾಗ ಮತ್ತೆ ಒಂದು ಪ್ರಾಣಿಗೆ ಒಟ್ಟಿಗೆ ಹೋಗಲಿಕ್ಕೆ ಆಗಲಿಲ್ಲ, ಒಟ್ಟಿಗೆ ಹೆಜ್ಜೆ ಹಾಕ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ವಿಕಾಸ ಹೊಂದಲಿಕ್ಕೆ ಆಗಲಿಲ್ಲ. ದ್ಯಾಟ್ ಈಸ್ ಆರಂಗುಟನ್. ಆರಂಗುಟನ್ ಡಿಡ್ ನಾಟ್ ಇವಾಲ್ವ್, ದ್ಯಾಟ್ ರಿಮೈನ್ಡ್ ವಿತ್ ದ ಸೇಮ್ ಇನ್ಸ್ಟಿಂಕ್ಟ್ಸ್. ಅದು ಅದರದೇ ಆದ ಗುಣಗಳೊಂದಿಗೆ ಅಲ್ಲೇ ಉಳಿಯಿತು. ಆದರೆ ಉಳಿದಂಥ ಪ್ರಾಣಿಗಳು ಬದಲಾವಣೆಯೊಂದಿಗೆ, ವಿಕಾಸದೊಂದಿಗೆ ಮುನ್ನುಗ್ಗಿದ್ವು. ಹಾಗಾಗಿ ವಿಕಾಸದೊಂದಿಗೆ ಮುಂದೆ ಹೋದಂಥ ಪ್ರಾಣಿಗಳಿಗೆ ಹೋಮಿನಿನೀಸ್ ಅಂತ ಕರಿತೇವೆ, ಅಥವಾ ಹೋಮಿನೇ. ಅವರ ಕುಟುಂಬವನ್ನು ಹೋಮಿನೆ ಅಂತೇಳಿಯೂ, ಅವರನ್ನು ಹೋಮಿನೀಸ್ ಅಂತಲೂ ನಾವು ಕರೀಲಿಕ್ಕೆ ಆರಂಭಿಸಿದೆವು. ಹೋಮಿನೀಸ್ನಲ್ಲಿ ಯಾರಿದ್ದಾರೆ? ಹ್ಯೂಮನ್ಸ್, ಚಿಂಪಾಂಜೀಸ್, ಗೊರಿಲ್ಲಾಸ್ ಆ್ಯಂಡ್ ಬೋನಬೋಸ್. ಹ್ಯೂಮನ್ಸ್, ಚಿಂಪಾಂಜಿ, ಗೊರಿಲ್ಲಾಸ್ ಆ್ಯಂಡ್ ಬೋನಬೋಸ್ ರಿಮೈನ್ಡ್ ಇನ್ ಅ ನ್ಯೂ ಫ್ಯಾಮಿಲಿ ದಟ್ ಈಸ್ ಕಾಲ್ಡ್ ಹೋಮಿನಿನೇ, ಆ್ಯಂಡ್ ದೇ ವರ್ ಕಾಲ್ಡ್ ಆಸ್ ಹೋಮಿನೀಸ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ದ ಅನಿಮಲ್ ಸ್ಪೀಷಿ ವಿಚ್ ಕುಡ್ ನಾಟ್ ಇವಾಲ್ವ್ ಫರ್ದರ್ ದಟ್ ಈಸ್ ಕಾಲ್ಡ್ ಆಸ್ ಆರಂಗುಟನ್ಸ್, ಆ್ಯಂಡ್ ದೇ ಫ್ಯಾಮಿಲಿ ನೇಮ್ ಈಸ್ ಪಾಂಜಿನೀಸ್. ದೇ ಫ್ಯಾಮಿಲಿ ನೇಮ್ ಈಸ್ ಪಾಂಜಿನ್ಸ್. ಅಗೇನ್ ದ ಇವಲ್ಯೂಷನ್ ಪ್ರಾಸೆಸ್ ಕಂಟಿನ್ಯೂಡ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್. ಮತ್ತೆ ಮಿಲಿಯನ್ ವರ್ಷಗಳ ನಡುವೆ ವಿಕಾಸ ಪ್ರಕ್ರಿಯೆ ಮುಂದುವರಿಯಿತು. ಆಸ್ ದ ಇವಲ್ಯೂಷನ್ ಹ್ಯಾಪನ್ಡ್ ದಿ ಹೋಮಿನಿನೇ ಫ್ಯಾಮಿಲಿ ಅಗೇನ್ ಸ್ಪ್ಲಿಟ್. ಈ ಹೋಮಿನಿನೇ ಕುಟುಂಬ ಮತ್ತೆ ವಿಭಜನೆ ಆಯಿತು, ಬಿಕಾಸ್ ಗೊರಿಲ್ಲಾಸ್ ಡಿಡ್ ನಾಟ್ ಇವಾಲ್ವ್. ಗೊರಿಲ್ಲಾಗಳಿಗೆ ಮತ್ತೆ ವಿಕಾಸ ಹೊಂದಲಿಕ್ಕೆ ಆಗಲಿಲ್ಲ. ದೇ ರಿಮೈಂಡ್ ಅಲೂಫ್. ಅವು ಈ ಗುಂಪಿನಿಂದ ಪ್ರತ್ಯೇಕ ಆಗಲಿಕ್ಕೆ ಶುರು ಮಾಡಿದ್ವು. ಆ್ಯಂಡ್ ದೇರ್ ಫಾರ್ ಸೈಂಟಿಸ್ಟ್ ಪ್ಲೇಸ್ ದಮ್ ಇನ್ ಅ ಸಪರೇಟ್ ಫ್ಯಾಮಿಲಿ. ವಿಜ್ಞಾನಿಗಳು ಅವರಿಗೆ ಪ್ರತ್ಯೇಕ ಕುಟುಂಬವನ್ನು ಗುರುತಿಸಿಕೊಟ್ರು. ದಟ್ ಈಸ್ ಕಾಲ್ಡ್ ಅಸ್ ಗೊರಿಲಿನಿ.
ಅದಕ್ಕೆ ಗೊರಿಲಿನಿ ಫ್ಯಾಮಿಲಿ ಅಂತ ಕರೀತಾರೆ. ಸೊ ಗೊರಿಲಿನಿ ಫ್ಯಾಮಿಲಿ ದ ಆನಿಮಲ್ ದಟ್ ಈಸ್ ಇನ್ ದ ಫ್ಯಾಮಿಲಿ ಈಸ್ ಕಾಲ್ಡ್ ಗೊರಿಲ್ಲಾ. ಗೊರಿಲ್ಲಾ ಆ ಗೊರಿಲಿನಿ ಫ್ಯಾಮಿಲಿಯ ಮೆಂಬರ್ ಆಯಿತು. ಆದರೆ ಹೋಮಿನಿನೇಯಲ್ಲಿ ಇದ್ದಂತಹ ಪ್ರಾಣಿಗಳು ವಿಕಾಸ ಹೊಂದಿದಾಗ ಅದಕ್ಕೆ ಹೋಮಿನಿ ಅಂತ ಹೆಸರು ಕೊಡಲಾಯಿತು. ದಟ್ ಈಸ್ ಕಾಲ್ಡ್ ಹೋಮಿನಿ ಬ್ರ್ಯಾಂಚ್. ಈಗ ಇಲ್ಲಿ ಮೂರೇ ಮೂರು ಪ್ರಾಣಿಗಳು ಉಳಿದಿರುವಂಥದ್ದು, ದಟ್ ಈಸ್ ಹ್ಯೂಮನ್ಸ್, ಚಿಂಪ್ಯಾಂಜೀಸ್ ಆ್ಯಂಡ್ ಬೋನೋಬೋ. Humans, chimpanzees, bonobos remained the part of the hominis, and gorillas did not evolve and they remained in a separate family that is called as gorillini. Adu gorillini kutumba anta navu adanna karitteve. Again hominini family went for evolution. Hominini kutumbadalli matte vikasa aglike shuru aayitu. Evolution has started happening. Vikasa aglike shuru aayitu and again that family, hominini family, split. ಹೋಮಿನಿ ಕುಟುಂಬದಲ್ಲಿ ಮತ್ತೆ ವಿಭಜನೆ ಉಂಟಾಯಿತು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಜಿನಸ್ ಹೋಮೋ ಆ್ಯಂಡ್ ಜಿನಸ್ ಪ್ಯಾನ್. ಅದಕ್ಕೆ ಜಿನಸ್ ಹೋಮೋ ಮತ್ತು ಜಿನಸ್ ಪ್ಯಾನ್ ಅಂತ ಕರಿತೇವೆ. ಹೀಗೆ ಎರಡು ಗುಂಪುಗಳಾಯಿತು ಜಿನಸ್ ಪ್ಯಾನ್ನಲ್ಲಿ. ಯಾಕೆಂದರೆ ವಿಕಾಸ ಆಗ್ತಾ ಇದ್ದ ಹಾಗೆ ಹೊಸ ಬದಲಾವಣೆಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಚಿಂಪಾಂಜಿಗೂ ಬೋನೋಬೋಕ್ಕೂ ಆಗಲಿಲ್ಲ. ಬೋನೋಬೋ ಆ್ಯಂಡ್ ಚಿಂಪಾಂಜಿ ಕುಡ್ ನಾಟ್ ಇವಾಲ್ವ್. ಬೋನೋಬೋ ಮತ್ತು ಚಿಂಪಾಂಜಿಗೆ ಬದಲಾವಣೆಯೊಂದಿಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರನ್ನು ಪ್ರತ್ಯೇಕ ಕುಟುಂಬದಲ್ಲಿ ಇಡ್ತೇವೆ. ದೇವ ಕಾಲ್ಡ್ ಎಸ್ ಜಿನಸ್ ಪ್ಯಾನ್. ಬಟ್ ದ ಓನ್ಲಿ ಸ್ಪೀಷಿ ವಿಚ್ ಅಡ್ಯಾಪ್ಟೆಡ್ ಬೆಟರ್ ಟು ದ ಚೇಂಜಿಂಗ್ ಅಟ್ಮಾಸ್ಫಿಯರ್ ಆ್ಯಂಡ್ ಕ್ಲೈಮೇಟ್ ಆ್ಯಂಡ್ ಇಟ್ಸ್ ಪ್ರೊಸೆಸ್ ಆಫ್ ಇವಲ್ಯೂಷನ್ ಕಂಟಿನ್ಯೂಡ್ ಇನ್ ದ್ಯಾಟ್ ದ್ಯಾಟ್ ಈಸ್ ಹ್ಯೂಮನ್ಸ್. ಮಾನವರಲ್ಲಿ ಮಾತ್ರ ವಿಕಾಸ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿತಾ ಹೋಯಿತು. ಹಾಗಾಗಿ ಮಾನವನನ್ನು ಪ್ರತ್ಯೇಕ ಗುಂಪಲ್ಲಿ ವಿಜ್ಞಾನಿಗಳಿರಿಸ್ತಾರೆ. ಆ ಗುಂಪಿಗೆ ಜಿನಸ್ ಹೋಮೋ ಅಂತ ಕರೀತಾರೆ. ದ್ಯಾಟ್ ಈಸ್ ಕಾಲ್ಡ್ ಎಸ್ ಜಿನಸ್ ಹೋಮೋ. ಸೊ ನಿಮಗೆ ಈ ವರ್ಗೀಕರಣಗಳು ಅರ್ಥ ಆಯಿತು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆ್ಯಂಡ್ ಐ ಬಿಲೀವ್ ದ್ಯಾಟ್ ಯು ಅಂಡರ್ಸ್ಟುಡ್ ದಿಸ್ ಡಿವಿಷನ್ ಆಫ್ ದ ಫ್ಯಾಮಿಲಿ. ಆ್ಯಂಡ್ ಫಸ್ಟ್ ಆಲ್ ದಿ ಹ್ಯೂಮನ್ ಆ್ಯಂಡ್ ದ ಏಪ್ಸ್ ವರ್ ಇನ್ ದ ಒನ್ ಕಾಮನ್ ಫ್ಯಾಮಿಲಿ ದ್ಯಾಟ್ ಈಸ್ ಕಾಲ್ಡ್ ಎಸ್ ಹೋಮಿನಾಯ್ಡೆ. ಆರಂಭದಲ್ಲಿ ಮಾನವರು ಮತ್ತು ಎಲ್ಲ ವಾನರರು ಒಂದೇ ಕುಟುಂಬದಲ್ಲಿದ್ದರು, ಅದು ಹೋಮಿನಾಯ್ಡೆ. ಈ ಕುಟುಂಬದಲ್ಲಿ ವಿಕಾಸ ಪ್ರಕ್ರಿಯೆ ಆಗ್ತಾ ಹೋದಾಗೆ ಒಂದೊಂದೇ ಪ್ರಾಣಿಗಳು ಈ ಮೂಲ ಕುಟುಂಬದಿಂದ ಪ್ರತ್ಯೇಕಗೊಳ್ತಾ ಹೋದವು. ಫಸ್ಟ್ ಡಿವಿಷನ್ನಲ್ಲಿ ಹೋಮಿನಾಯ್ಡೆಯಲ್ಲಿ ಆದಂಥ ವಿಭಾಗ ಅದು ಹೋಮಿನಿಡ್ಸ್ ಮತ್ತು ಹೆಲಬಟೈಡ್ಸ್. ಗೊರಿಲ್ಲ ಗಿಬ್ಬನ್ಗಳು ಹೆಲಬಟೈಡ್ಗಳು ಅಂತ ಪ್ರತ್ಯೇಕ ಹೋದವು. ಮತ್ತು ಹೋಮಿನಿಡ್ಗಳಲ್ಲಿ ವಿಕಾಸ ಬಂದಾಗ ಹೋಮಿನಿನೆ ಮತ್ತು ಪಾಂಜಿನಿನೆ ಅಂತ ಎರಡು ಕುಟುಂಬಗಳಾಯಿತು. ಪಾಂಜಿನೇಗಳು ವಿಕಾಸ ಹೊಂದಲಿಲ್ಲ, ಅದು ಒರಂಗುಟನ್ಗಳು. ಮತ್ತು ಹೋಮಿನಿಯಲ್ಲಿ ಅಥವಾ ಹೋಮಿನಿಯಲ್ಲಿ ವಿಕಾಸ ಹೊಂದಿದಾಗ ಹೋಮಿನಿ ಮತ್ತು ಗೊರಿಲಿನಿ ಅಂತ ಎರಡು ಕುಟುಂಬಗಳಾಯಿತು. ಯಾಕಂದರೆ ಇಲ್ಲಿ ಗೊರಿಲ್ಲ ವಿಕಾಸ ಹೊಂದಿಲ್ಲ, ಗೊರಿಲ್ಲವನ್ನು ನಾವು ಪ್ರತ್ಯೇಕಿಸಿದೆವು. ಮತ್ತು ಹೋಮಿನಿಯಲ್ಲಿ ವಿಕಾಸ ಬಂತು, ಆವಾಗಲೂ ಎರಡು ಕುಟುಂಬಗಳಾಯಿತು. ಯಾಕಂದರೆ ಚಿಂಪಾಂಜಿಗೂ ಬೋನೋಬೋಕ್ಕೂ ವಿಕಾಸ ಹೊಂದಲಿಕ್ಕೆ ಆಗಲಿಲ್ಲ, ಅದನ್ನು ನಾವು ಜಿನಸ್ ಪ್ಯಾನ್ ಅಂತ ಪ್ರತ್ಯೇಕ ಇಟ್ಟೆವು. ಈ ವಿಕಾಸ ಹೊಂದುವಾಗ ಉಳಿದದ್ದು ಒಂದೇ ಒಂದು ಪ್ರಾಣಿ, ಅದು ಮನುಷ್ಯ, ಹ್ಯೂಮನ್. ಇದು ಮಾನವ ವಿಕಾಸದ ವಿವಿಧ ಹಂತಗಳನ್ನು ವಿಜ್ಞಾನಿಗಳು ಕಂಬೈನ್ಡ್ ಸ್ಟಡಿಯಲ್ಲಿ ಹೀಗೆ ವಿವರಿಸಿದ್ದಾರೆ. ನಾವು ಬೈ ದಿಸ್ ವಿ ಕ್ಯಾನ್ ಮೇಕ್ ಅ ಒನ್ ಇಂಪಾರ್ಟೆಂಟ್ ಕನ್ಕ್ಲೂಷನ್ ದ್ಯಾಟ್ ಚಿಂಪ್ಯಾಂಜಿ ಆ್ಯಂಡ್ ಬೋನೋಬೋಸ್ ಆರ್ ದ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ಮ್ಯಾನ್. ಮಾನವನ ಅತಿ ಹತ್ತಿರದ ಸಂಬಂಧಿಗಳು ಯಾರು ಅನ್ನುವಂಥ ಒಂದು ಪ್ರಶ್ನೆ ಇದೆ ನಮ್ಮ ಪಠ್ಯಪುಸ್ತಕದಲ್ಲಿ. ಅದಕ್ಕೆ ಉತ್ತರ ಚಿಂಪ್ಯಾಂಜಿ ಮತ್ತು ಬೋನೋಬೋ, ವಿಚ್ ಆರ್ ದ ಟೂ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ಮ್ಯಾನ್. ಸೊ ಯು ಶುಡ್ ಬಿ ಆನ್ಸರಿಂಗ್ ಚಿಂಪ್ಯಾಂಜಿ ಆ್ಯಂಡ್ ಬೋನೋಬೋ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಶುಡ್ ಕೀಪ್ ಇನ್ ಮೈಂಡ್. ದೆನ್ ಒನ್ ಮೋರ್ ಥಿಂಗ್ ದಟ್ ವಿ ನೀಡ್ ಟು ರಿಮೆಂಬರ್ ಈಸ್ ದ್ಯಾಟ್ ದ ಇವಲ್ಯೂಷನ್ ಆಫ್ ಜಿನಸ್ ಹೋಮೋ, ದ್ಯಾಟ್ ಈಸ್ ದ ಮ್ಯಾನ್, ಮಾಡರ್ನ್ ಮ್ಯಾನ್, ಟುಕ್ ಪ್ಲೇಸ್ ಅರೌಂಡ್ 30 million ಇಯರ್ಸ್ ಅಗೋ. ದ ಜಿನಸ್ ಹೋಮೋ ಎಮರ್ಜ್ಡ್ ಆರ್ ಇವಾಲ್ವ್ಡ್ ಇನ್ 30 million ಇಯರ್ಸ್ ಅಗೋ. ಹಾಗಾದರೆ ಮಾನವನ ವಿಕಾಸ ಪ್ರಕ್ರಿಯೆ ಅಥವಾ ಮಾನವ ಅಂತ ಹೇಳುವ ಒಂದು ಪ್ರಜಾತಿ, ಜಿನಸ್ ಹೋಮೋ ಎನ್ನುವ ಪ್ರಜಾತಿ ಭೂಮಿ ಮೇಲೆ ಕಾಣಿಸಿಕೊಂಡದ್ದು 30 million ವರ್ಷಗಳ ಹಿಂದೆ. 30 million ಇಯರ್ಸ್ ಎಗೋ ಹ್ಯೂಮನ್ಸ್ ಎಮರ್ಜ್ಡ್, ಮಾನವ ಪ್ರಜಾತಿ ಸೃಷ್ಟಿಯಾಯಿತು ಅಂತ ನಾವು ತಿಳ್ಕೊಳ್ಬೇಕು. ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ದ್ಯಾಟ್ ದಿ ಎಮರ್ಜೆನ್ಸ್ ಆಫ್ ಜಿನಸ್ ಹೋಮೋ ಬ್ರಾಟ್ ಅಬೌಟ್ ಹ್ಯೂಮನ್ ಲೈಕ್ ಕ್ರೀಚರ್ಸ್. ಈಗ ಜಿನಸ್ ಹೋಮೋ ಬಂದರೂ ಕೂಡ ಅದರಲ್ಲಿ ತುಂಬ ಬದಲಾವಣೆಗಳು ಸಂಭವಿಸಿದ್ದು.
ಮಾಡರ್ನ್ ಮ್ಯಾನ್ ಇವತ್ತಿನ ಮನುಷ್ಯ ನಮ್ಮ ನಿಮ್ಮಂತಹ ಮನುಷ್ಯನ ಸೃಷ್ಟಿಯಾದದ್ದು ದ್ಯಾಟ್ ಈಸ್ 5.6 million years ago 5.6 million years ago ಮಾಡರ್ನ್ ಮ್ಯಾನ್ ಲೈಕ್ ಆರ್ ಹ್ಯೂಮನ್ ಲೈಕ್ ಇವತ್ತಿನ ಮನುಷ್ಯನ ಹಾಗೆ ಇರುವಂತಹ ಮನುಷ್ಯ ಪ್ರಜಾತಿ ಸೃಷ್ಟಿಯಾದದ್ದು ದ್ಯಾಟ್ ಈಸ್ 5.6 million years ago When did human-like creatures appear on Earth? Anta kelidre 5.6 million years ago. When did the genus Homo separated from the hominine branch? That is 30 million years ago. 30 million varshagala hinde genus Homo annuvanta manushya prajati adu itare prajatigalinda hominoidegalinda athwa prajatigalinda pratyekisalpattitu 5.6 million varshagala vyaptiyalli idu pratyeka ಮಾನವ ಪ್ರಜಾತಿಯಾಗಿ ರೂಪುಗೊಂಡಿತು ಅಂತ ನಾವು ತಿಳ್ಕೊಂಡಿದ್ದೇವೆ ಸೊ ದಿಸ್ ಇಸ್ ಹೌ ದ ಇವಲ್ಯೂಷನ್ ಆಫ್ ಮ್ಯಾನ್ ಟುಕ್ ಪ್ಲೇಸ್ ಡಿಯರ್ ಸ್ಟೂಡೆಂಟ್ಸ್ ಸೊ ದಿಸ್ ಪಾರ್ಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಆಸ್ ಅವರ್ ನಾಲೆಜ್ ಇಸ್ ಕನ್ಸರ್ನ್ ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿ ಆರ್ ನಾಟ್ ಫ್ರಮ್ ಮಂಕಿ ಟು ಮ್ಯಾನ್ ಮಂಗನಿಂದ ಮಾನವ ಹೌದಾ ಅಲ್ವಾ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಪಠ್ಯಭಾಗ ನಿಮಗೆ ಸಹಕರಿಸ್ತದೆ ಅಂತ ನಾನು ಭಾವಿಸ್ತೇನೆ ಸೊ ದ್ಯಾಟ್ಸ್ ಆಲ್ ಫ್ರಮ್ ಮೀ ಥ್ಯಾಂಕ್ ಯು